Berenang. ಆಕಾಶವಾಣಿ ಮೈಸೂರು ಭಕ್ತಿ ಗೀತೆಗಳ ಸಾಲಿನಲ್ಲಿ ಮುಂದಿನ ಗೀತೆ. ಅಂಬರೀಷಣ್ಣನ ಆಡಾಕಮ್ಮ ಯಾವ್ದಾವ್ದೋ ಆಗ್ತೀಯ. ಸೂಪರ್ ಸಾಂಗ್ ಬಿಡುಗರು. ಇಲ್ಲೇ ಕ್ಯಾಂಪೇನ್ ಹುಡುಗ ಹೆಣ್ಣು ನೋಡಕ್ ಬೈತಾವೇಕ ಬಣ್ಣ. ನಿನಗೆ ಹತ್ತಕ್ಕೆ ಇದೊಂದು ಬಸ್ ಐತೆ ಕಣೆ, ನಮ್ಗೆ ಇರೋದೇ ಬಸ್ ಕಣೆ. ನಮ್ಗೆ ಐದು ರೂಪಾಯಿ ಕೊಟ್ಟಿರೋದು ಚೇಂಜ್ ಕೊಡೋಣ. ಬಟ್ಟೆ ಕಾಣ್ದೆ ನಿಂತವೆ, ಬಟ್ಟೆ ತಕೊಟ್ಬಿಟ್ಟು ಈ ಸ್ಕೂಲಿಗೆ ಕಳ್ಸತ್ತೀನಿ. ಕಲಿ ಬೆಳ್ಳಾಗ್ತಾವ್ ನನ್ನ ಮಗಳ ಹಾಕದ್ಲ ಬೆಳ್ಳ. ನಾನ್ ತಲೆ ಕೆಟ್ಟ ಆಮೇಲೆ ತಲೆ ಕೆಡ ಉತ್ತಾನು. ಹುಡುಗಿರ ಬಿಡು, ಓದ್ತಾವೆ ಬಿಡು. ಈಗ ಯಾಕೆ ಯಾಕಾರ ಓದ್ತಾ ನಾವು ಸ್ಕೂಲ್ ಹೋಗ್ಬಿಟ್ಟಿ ಚಟಿ ಮಾಡಿರೋದು ಸ್ಕೂಲ್ ಮೇಟ್ ಕೊಡ್ತಾನೆ. ಓದ್ತಾವೆ ಬುಡಿಕ್ ಬರೀಕಿಲ್ವಾ? ಯಾವ ಬೋರೇಗೌಡ್ರಪ್ಪ? ಅದೇ ನಾಟಕ ಇಟ್ಕಾಡ ಹೆಸರಾಗದಲ್ಲ ಅವ್ರ ಮನೆ. ಓ ಅವ್ರ ಅವ್ರದು ಇಲ್ಲೇ ಮಾರಿಗುಡಿ ಪಕ್ಕ ಅದೇ. ನಾನ್ ಸ್ವಲ್ಪ ಹೊಲಕ್ ಹೋಗ್ಬೇಕಿತ್ತು. ಲೋ ಇದ ಬರ್ಲ ಇಲ್ಲಿ, ಇವ್ರಿಗೆ ಸ್ವಲ್ಪ ಬೋರೇಗೌಡ್ರ ಮನೆ ತೋರ್ಸ್ಬಿಡ್ಲ ಸ್ವಲ್ಪ. ಥೂ ಇವ್ರು ಮಲ್ಲೋಗ್ರು ಬರ. ಈಗಿನ ಕಾಲದ ಹುಡುಗರೆಲ್ಲ ಹಿಂಗಿಯೇ ಏನೇನು ಮಾತನ್ನ ಕೇಳಿಕ್ಕಿಲ್ಲ ಯಾವೆ. ಅದಕ್ಕೆ ಮತ್ತೆ ಮಳೆ ಎಲ್ಲ ಹೋಗಿ ಅಟ್ಟ ಸೇರ್ಕೊಂಡಿರೋದು. ಬಾಣ ಬಾರಪ್ಪ ಇಲ್ಲಿ. ಏನ್ರೆ? ನಾ ಸ್ವಲ್ಪ ದನ ಆಡ್ಕೊಂಡು ಸ್ವಲ್ಪ ಹೊಲಕ್ ಹೋಗ್ಬೇಕಾಗದೆ. ಇವರಿಗೆ ಬೋರೇಗೌಡ್ರ ಮನೆ ತೋರ್ಸ್ಬಿಡಪ್ಪ ಸ್ವಲ್ಪ. ಬೋರೇಗೌಡ್ರ ಮನೆನಾ? ನಾನು ತೋರಿಸ್ತೀನಿ, ಕೆಲಸ ಮಾಡಿ ಬನ್ನಿ ಯಜಮಾನ್ರೆ. ನಾನು ಆ ಕಡೆ ಹೋಗ್ತಾ ಇರೋದು. ಹುಡ್ರು ಯಾವ್ರವ್ರ ಕಾಣೆ? ಒಳಿಯಿಂದ ಆಚೆ ಬನ್ನೂರವ್ರ ಕಣ್ಮಗ. ಅಲ್ಲಿಂದ ಇಲ್ಲಿ ಹೆಣ್ಣು ನೋಡಕ್ ಬಂದಿದ್ದೀರಾ? ಇನ್ನೂ ಎಷ್ಟು ತರ ಅದ ನೋಡ್ರೆ. ಇಲ್ಲೇ ಮಾರಿ ಹುಡಿನ ತಿರ್ಕೊಂಡು ಬನ್ನಿ, ತೋರಿಸ್ತೀನಿ. ಎಲ್ಲ ಆರಾಮಾಗಿದ್ದೀರಲ್ವಾ? ಎಲ್ಲ ಆರಾಮ. ಸರಿ ಸರಿ, ನಮ್ಮೂರಲ್ಲಿ ಹೆಣ್ಣಕ್ಕೆ ಚೆನ್ನಾಗವೆ, ಮದುವೆ ಮಾಡ್ಕೊಡ್ತಾರೆ. ಅಷ್ಟೇ ಚೆನ್ನಾಗಿದಾವ ನಿಮ್ಮೂರ ಹೆಣ್ಣು? ತುಂಬಾ ಚೆನ್ನಾಗವ್ರೆ. ಹೌದಾ? ಸರಿ, ಗಂಡೇನ್ ಕೆಲಸ ಮಾಡೋಣ? ಯಾವ ಸಹಾಯ ಮಾಡ್ತಾರ ಕಣಪ್ಪ? ಹೊಲಗೆಲ್ಲ ಉಳ್ತಾನೆ. ನಾವು ಅದನ್ನೇ ಮಾಡೋದು, ಅನ್ನ ತಿನ್ನಕ್ಕೆ ಯಾಕೆ ಸರ್? ಯಾವ್ದಾದ್ರೂ ನಡೆಯಪ್ಪ, ಒಂದು ಕಸಬು. ಏನ್ ನಿಮ್ ಊರಲ್ಲಿ ಗಂಡೆಗಳು ಜಾಸ್ತಿ ಅನ್ಸುತ್ತ? ಅಯ್ಯೋ ಗಂಡು ಗಂಡು ಅನ್ಕೊಂಡು ಹೊಡೆದು ಹೊರಗಾಕವ್ರೆ. ಅಲ್ಲಿ ನೋಡಿ ಮಗ, ಇನ್ನೂ ಎಷ್ಟು ದೂರ ಆದದ? ನೋಡ್ರೆ ಇಲ್ಲ ಕಂಡು ಬನ್ನಿ, ಇರೋದು ಮನೆ ತೋರಿಸ್ತೀನಿ. ಸರಿ ಬಾ ಮಗ.
ಅನ್ನಗೌಡರು ಇಲ್ಲಿ ಅವ್ರ ಮಗ ನೀವು ಅನ್ನಗೌಡರು ಅದಕ್ಕೆ ಹೇಳೋದು ನೆಂದವ್ರ ಮನೇಲಿ ಅಂತ ದೇವ್ರ ಸಿಂಗ ಸಿಕ್ಕಿದ್ರೆ ಓ ಬಿಡಿ ಸೇದಿ ಸೇದಿ ಕಣ್ಣು ಮಂಜಾಬಿಟ್ಟದೆ ಏನ್ ಸಮಾಚಾರ ಎಲ್ಲಿ ಬಂದಿದ್ರೆ ಅದೇ ಹುಡುಗಿ ನೋಡಕ ಬೋರಗೌಡ್ರ ಮನೆಗ ಯಾವ ಬರಗೌಡ್ರು ಅದೇ ಮಾರಿಗುಡಿ ಹಿಂದ್ಗಡೆ ಓಹೋ ಸರಿ ಸರಿ ನಡ್ರಿ ನಡ್ರಿ ನಮ್ಮ ಹಟ್ಟಿದಾಗ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಅಲ್ಲಿ ಹೋಗ್ಮ ನಡ್ರಿ ಬೋರೇಗೌಡ್ರು ಭಾರಿ ಒಳ್ಳೆ ಜನ ಬಿಡಿ ಯಾಕೆಂದ್ರೆ ಈ ನಾಟಕ ಪಾಟಕ ಮಾಡಿದ್ರೆ ಭಾರಿ ಎತ್ತದ ಕೈ ಅವರು ಈ ಕಿವುಡ ಮಾಡ ಕಿತಾಪತಿ ಅಂದ್ಬಿಟ್ಟು ನಾಟಕ ಆಡ್ದು ಮಾರಿ ಹಬ್ಬದಲ್ಲಿ ಸಾಕಾದ ಮಾಡಿದ್ರು ಬೇಗ ನೋಡ್ಕೊಂಡು ಬೇಗ ಉಂಟಾಗದ ನಮಗೂ ಕೆಲಸ ಅದ್ರೆ ಹೋಗ್ಬೇಕು ಇಲ್ಲ ಕಮ್ ಬನ್ನಿ ಗೌಡ್ರೆ ನಮಸ್ಕಾರ ಅಯ್ಯೋ ನಡ್ತಿ ಹಿಂಗೆ ಬರ್ಲಿ ಹೊಡೆದಿ ಹೊಡೆದಿ ಹುಚ್ಚು ಬೆಪ್ಪು ಕುಂಬಿಡದ ಕಮ್ ಬನ್ನಿ ಓ ನಿಮ್ಮೂರ್ಲಿ ಇದಾರ ಇಂಥವ್ರು ಯಾವಾಗ್ಲಿಲ್ಲ ಬನ್ನಿ ಮದುವೆ ಏ ಮದುವೆ ಅಯ್ಯ ಪಾತ್ರೆ ತೊಳಿತಾನಿ ಬಾ ಒಳಗೆ ಬನ್ನಿ ಆಚೆಗೆ ಮದುವೆ ಚಾಪೆ ಆಸೆ ಕೂತ್ಕತೀನಿ ಮದುವೆ ಕಾಪಿ ಕಿಪ್ಪಿ ಮಡ್ಗಮ್ಮಿ ಹಾಲು ಖಾಲಿ ಆಗದೆ ತರ್ಸು ಓ ಯಾರಿದಾರ ಪಾಚೆ ಏ ಮಗ ಬಾರ್ಲಾ ಹೋಗ್ಬಿಟ್ಟು ಸ್ವಲ್ಪ ಹಾಲು ಬಿಡ್ಸ್ಕೊಬತ್ತೀಯಾ ಹೋಗಬೇಕು ಆಹಾಹಾ ಲೇ ದೊಡ್ಡ ನಡ್ಮ ಗುಂಡ ಮಾಡಿ ಬಂತೆ ಹೋಗಿ ಹಾಲು ಬಿಡ್ಸ್ಕೊಬಾರ ಚೇಂಜ್ ಮಿಕ್ಕಿದ ತಿಂದಿತ್ತಾಗಲ್ಲ ಮದುವೆ ಆ ಪಾತ್ರೆ ತಗೋಬ ಇಲ್ಲಿ ತಂದೆ ತಗೋ ಹುಷಾರಾಗಿ ಹೋಗ್ಬಿಟ್ ಬಾ ಅಣ್ಣಿಗೆ ಬಿಡಿ ಬಿರ್ನೆ ಬಾರ್ಲಾ ಒನ್ನೇಗೌಡ್ರೆ ಅಲ್ಲೇ ಕುಂತ್ಕಂದ್ರಿ ಬನ್ನಿ ಚಾಪೆ ಮೇಕೆ ಇರ್ಲಿ ಇರ್ಲಿ ಬಿಡಿ ಎಲ್ಲಿ ಕೂತ್ಕಂದ್ರೆ ಏನು ಬೆಳಿಗ್ಗೆ ಒಂದು ಸಂಜೆ ತನಕ ಮಣ್ಣಲ್ಲಿ ಇರ್ತೀವಿ ನಮ್ಗೇನು ಬಿಡಿ ಆಮೇಲೆ ಇದೇ ಸಮಾಚಾರ ಇವ್ರಲ್ಲಿ ಯಾರು ಹೆಣ್ಣ ಅಂತ ಹೇಳುದು ನಿಮ್ಗೆ ಅಣ್ಣ ಮಾದಾಗೊಂಡು ಶೇಷ ಇವ್ರಲ್ಲಿ ಒಂದು ಹೆಣ್ಣ ಅದಂತಿಂದ ಅದಕ್ಕೆ ನೋಡ್ಕೋಬಂತ ಬಂದು ಅದೇ ಬೋರೇಗೌಡ್ರ ಮಗಳು ಹ್ಞೂ 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 ಬೋರೇಗೌಡರು ಸ್ವಲ್ಪ ಮದುವೆ ಮಾಡ್ತೀನಿ ಅಂತ ಹೇಳಿದ್ರ ಓ ಮಾಡ್ತೀನಿ ಅಂತ ಕೆಲ ಬಂದಿದ್ದು ಶೇಷ ಯಾರಿಗೂ ಹುಷಾರಿಲ್ಲ ಅಂದಿದ್ದ ಓಹೋ ಅವನಿಗೆ ಹೇಳಿದ್ರ ಪರವಾಗಿಲ್ಲ ಬಿಡಿ ನೀವೇ ಸಿಕ್ಕಿದ್ರಲ್ಲ ಸರಿ ಬಿಡಿ ಅವ್ರಿಗೆ ಎಷ್ಟು ಜನ ಮಕ್ಕಳಣ್ಣ ಅವ್ವ ಅವ್ರಿಗೆ ಒಂದು ಹೆಣ್ಣು ಒಂದು ಗಂಡು ಇರ್ಬೇಕಣ್ರವ ಅಲ್ವಾ ಮದುವೆ ಒಂದು ಗಂಡು ಒಂದು ಹೆಣ್ಣು ಗಂಡೆ ಹಿರಿದು ಹಾಂ ಮದುವೆ ಐದು ಆಳ್ ತತ್ತು ಅಂತ ಕಾಣಿಸ್ತೆ ಇಸ್ಕಲೆ ಆಲ ಅಯ್ಯೋ ನಮ್ಮಿಂದ ನಿಮಗೆ ತೊಂದರೆ ಆಯಿತು ಎಂಥ ತೊಂದರೆ ಗೌಡ್ರೆ ನಾವು ನಿಮ್ಮೂರಿಗೆ ಬಂದರೆ ಸುಮ್ಮನೆ ಬಿಟ್ಬಿಡ್ತೀರಾ ಸರಿ ಕಾಪಿ ಮಾಡಿಕೊಡ್ತಾಳೆ ಕುಡಿತಾ ಇರೀ ನಾನು ಸ್ವಲ್ಪ ವಿಷಯ ತಿಳ್ಸ್ಬಿಟ್ಟು ಬರ್ತೀನಿ ಪರಮಾತ್ಮ ಏ ಮದುವೆ ಕಾಪಿ ಮಡಿಕೊಳ್ಳೆ ಸರಿ ನೀನು ಹೋಗ್ಬಾ ಮೂರೊತ್ತು ಟಿವಿ ಮುಂದ್ಗಡೆ ಕೂತ್ಕರಮ್ಮಿ ಅವ್ವ ಮಗಳು ಅವನು ಅವಳನ್ನ ಮುಟ್ಟಿಲ್ಲ ಅವಳು ಅವನ್ನ ಮುಟ್ಟಿಲ್ಲ ಐದು ವರ್ಷ ತೆಗೆದು ಇದೆಯಾಯ್ತು ನಾಯಿ ತಟ್ಟ ಎಲ್ರಮ್ಮಿ ಪುರ 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 ಅಯ್ಯ ಹೋಗ ಪತ್ರ ಒಳ್ಳಿದೆ ನಾಯಿಗಳು ಬರಬಾರ್ದಾ ಪುರ 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 ಅಯ್ಯ ನಿನಗೆ ನಾಚ್ಕ ಮಾನ ಮರ್ಯಾದೆ ಏನು ಇಲ್ವಾ ಬೆಲ್ಲ ತೋರಿಸ್ಕೊಂಡು ನಿಂತಿದ್ದೀಯಲ್ಲ ಹೋರಾ ಚಡ್ಡಿ ಹಾಕಿಸ್ಕೋಲ
ನಿನ್ ಮಗಿಲ್ವ ಮನೆಯಲ್ಲೇ? ಅಯ್ಯ ನನ್ನ ಹೇಳಿ ಕೇಳಿ ಹೋಯ್ತಾನ ನನ್ ಮಗ, ಹೋಗಿ ಕೇಳಪ್ಪ ಅವ್ನ ಹೆಂಡ್ತಿನ. ಬರಬೇಡ ಬರಬೇಡ, ನಾವು ಹೋಗಿ ಅಮ್ಮನ ಕೇಳ. ಓ ಒನಪ್ಪಯ್ಯ, ಏನಯ್ಯ ತಪ್ಪ ಇಲ್ವ ಮನೇಲಿ? ಅಪ್ಪ ಗದ್ದೆ ತಕ್ಕ ಹೋಗದ, ಅವ್ವ ಆಯ್ತ ಕರಿತೀನಿ. ಅವೋ ಅವೋ ಹೊನಪ್ಪಯ್ಯ ಬಂದವನೆ. ಯಾರ್ಯಾರ್ಗ ಸಾವು ಬರ್ತಿದೆ? ಅಮ್ಮಂಗ್ ಸಾವು ಬರ್ಲಿಲ್ಲ. ಬರ್ತಾರ ಮನೆಗ ನಾಯಿಗಳೇ ಬರೀತೀನಿ. ನಪ್ಪಣ್ಣ ಏನಪ್ಪ ಸಮಾಚಾರ? ಪಪ್ಪ ಇತ್ತಗಿ ಏನಿಲ್ಲ ಕಣವ, ಕೊನ್ನೂರಿಂದ ಮಗು ನೋಡಕ್ ಬಂದವ್ರೆ. ಬರ ಹೊಡ್ರಿ. ಅವರು ಗದ್ದೆ ತಪ್ಪ ಹೋಗೋರೆ, ಕಬ್ಬಿನ ಜೊತೆ ನೀರ್ ಕಟ್ಟಕ್ಕೆ. ಹಾಗಾದ್ರೆ ಹುಡುಗನ್ ಕಳ್ಸ್ಬಿಟ್ಟು ಸ್ವಲ್ಪ ಕರೆಸ್ಬಿಡವ, ನಾನು ಹೋಗ್ಬಿಟ್ಟು ಅವ್ರಿಗೆ ಬರ್ಲವಾ? ಮಂಜಾ ಲೋ ಮಂಜಾ ಎಲ್ಲೋದ್ ಇವನು ಮಂಜಾ ಲೋ ಮಂಜಾ ಇಲ್ಲ ಇಲ್ವಾ ಹಸ್ಕೊಳಕ್ ಉಲ್ಲಾಗ್ತವ್ನೆ, ಅದ್ ಯಾಕೆ ಅನ್ಕಿಸ್ಕೊಂಡೆ ಕಾಣಿ? ಗದ್ದೆ ತಪ್ಪ ಹೋಗಿ ಒಂದಪ್ಪನ ಬಂದನ ಪುಟ್ಟಿ ನೋಡಕ್ ಅಂತ ಹೇಳಿ ನಿಮ್ಮ ಅಪ್ಪನ ಕರ್ಕೊಂಡ್ ಬರಗಪ್ಪ. ಏ ಬೋ ಅಲ್ಲೇ ಫೋನ್ ಮಾಡವ ಬರ್ತಾನೆ, ಹಸ್ಕೊಳ ನೀರ್ ಕುಡಿಸ್ಬಾರ್ದ? ಫೋನ್ ಇಲ್ಲೇ ಬಿಟ್ ಬಿಟ್ಟೋಗವನೆ. ಒಸಿ ಹೋಗ್ ಮಗ, ಸ್ಕೂಟರ್ ತಕೊಂಡ್ ಕರ್ಕ ಬಂದ್ಬಿಡೋಗಪ್ಪ. ಎಲ್ಲ ನಾನೇ ಮಾಡ್ಕೆ ಸಾಯ್ಬೇಕು, ಫೋನ್ ತಗೋಕಾಗಲ್ವಾ? ಕುರೋ 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 ಬಾ, ಅಲ್ಲಿ ಯಾವ ನಾಯಿಗಳಿದಾವ ಕಾಣಿ? ಹೋಗಂತ ಮೂಳೆ ಕೂತ್ಕೋಕಾಗೋದಿಲ್ವಾ? ಬಿಸಿಲ ಬಂದು ಡ್ಯಾನ್ಸ್ ಹೊಡಿತಾ ಇದೆಯಲ್ಲ. ಅಯ್ಯ ಇದಕ್ಕೆ ಹಿಂಗ ಆಡೋದು, ಮೂದೇವಿ ತಂದು ಇದಕ್ಕೆ ಮೊಲ್ಲಾಗ್ರ ಬರೂರ. ಹಾ ಬರ್ತದೆ ಬರ್ತದೆ ಎಲ್ಲ. ಕಂಪ್ಯೂಟರ್ ಮಿಸ್ ಇನ್ನೂ ಇದಲ್ಲ. ಸರ್ಕಾರದವರು ದುಡ್ಡು ಖರ್ಚು ಮಾಡ್ಬಿಟ್ಟು ಬಿಸಿ ಊಟ ಹಾಕ್ಸಿದ್ರೆ ಮನೆಗೆ ಹೋಗಿ ಮಲ್ಕತೀನಿ ಅಂತೀಯಲ್ಲ. ಏನಪ್ಪ ಹಂಗೇನಿಲ್ಲ, ಸರಿ ಯಾರ ಹೊಸ ಮಿಸ್ ಮಾಡಿದಾರಾ? ಅಲ್ಲಿ ಪೂಜೆ ಮಾಡ್ತಿರವಳಿಯಾ ನಿಮ್ಮವ್ವ? ನಾಳೆ ನಿಮ್ಮವನು ಜೊತೆಲಿ ಕರ್ಕೊ ಹೊಂಟಾಗು, ಇಬ್ರು ಒಟ್ಟಿಗೆ ಊಟ ಮಾಡ್ಕೊ ಬರೋರಿ. ಅವ್ವಾ ಹೊನಪ್ಪಯ್ಯ ಬಂದಿದ್ನಂತಲ್ಲ, ಯಾಕಂತ ಬನ್ನೂರವರು ನೀನು ನೋಡಕ್ ಬಂದವ್ರಂತೆ. ಹೋಗಿ ಮಕ ಈಗ ತೊಳ್ಕೊಂಡು ಸುನೋ ಪೌಡರ್ ಜೂಟ್ ಹಚ್ಕೊಂಡು ರೆಡಿಯಾಗಿ ಹೋಗು. ಏ ಹೋಗವ, ನಂಗೆ ಇವಾಗಲೇ ಮದ್ವೆ ಗಿದ್ವೆ ಏನು ಬೇಡ. ಏ ನೋಡ್ಕೊಂಡು ಹೋದ ತಕ್ಷಣ ಆಗೋದದ, ನಿಮ್ಮ ಅಪ್ಪಯ್ಯನ ಹೇಳಿರೋದು ಆ ಹೊನ್ನಪ್ಪಯ್ಯ ಬೇರೆ ಬಂದನಂತೆ. ಹೋಗಿ ಜಲ್ದಿ ರೆಡಿಯಾಗಿ ಹೋಗು ಮಗ, ಹೋಗಿ ರೆಡಿಯಾಗಿ ಹೋಗು. ಬಾಯಿಲಿ ಈ ತೊಳ್ದಿರ ಪಾತ್ರೆ ತಗೊಂಡು ಹೋಗಿ ಫೋಣಂಗೆ ಮಾಡ್ಬು. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ. ನಾನು ಯಾರು, ನನ್ನ ಹೆಸ್ರೆ ಮಂಜಪ್ಪ ನಮ್ಮಪ್ಪ ಎಲ್ಲಪ್ಪ. ನನ್ನ ಹೆಸ್ರೆ ಮಂಜಪ್ಪ ನಮ್ಮಪ್ಪ ಎಲ್ಲಪ್ಪ. ರಂಗಣ ಆರ್ಕಟ್ಟವನೇ ನಮ್ಮಪ್ಪ ಇಲ್ಲಪ್ಪ. ಏನ್ಲ ಮಗ ಬಾಯಿಲಿ ಹೊಸಿ ಅಲ್ಲಿ ನಿಂತ್ರೆ ಏನು ಅನ್ನೋಮೆ? ಏನ್ ಸಮಾಚಾರ? ಏನೋ ಪುಟ್ಟಿ ನೋಡಕ್ ಬಂದಿದಾರಂತೆ. ಯಾವೂರವ್ರಂತ? ಕೇತುಪುರದವ್ರು ಬಂದೂರ ಹತ್ರ. ಓ ಶೇಷಪ್ಪನ್ಗೆ ಹೇಳಿದ್ದೆ, ಅವನೇನಾರ ಕರ್ಕ ಬಂದಿರ್ಬೋದಕ್ಕಲ್ಲ ಮಗ. ಅದೇನೋ ಗೊತ್ತಿಲ್ಲ ಅವ್ವ, ಕರ್ಕಬ ಅಂತ ಅಂದ್ಲು ಕಣ್ ಬಾ ಜಲ್ದಿ ಫೋನ್ ತಗೋಕೇನ್ ಸರಿ. ಓ ನನಗೆ ಫೋನಿಗೇನು ಎಲ್ಲ ಯಾಕೆ ನಳ್ಳ ಮಗ. ಬಾಯಿಲಿ ಅಲ್ಲಿ ಬುಂಡಣ್ಣ ಅಂಗಡಿ ತಗೋಗ್ಬಿಟ್ಟು 10 ರೂಪಾಯಿ ಬಿಸ್ಕೆಟು ಒಂಚಿ ಬಾಳೆಹಣ್ಣು ತಗೊಂಡೋಗಿ ನಿಮ್ಮ ಅವನ ಕೈ ಕೊಟ್ಬಿಡು. ಜಲ್ ಜಲ್ದಿ ಹೋಗು ಜಾಪ ನಮಗ. ಜಲ್ ಜಲ್ದಿ ಬಪ್ಪ. ಹಾ ಬತ್ತೀನಿ ನಡಿ. ಹಾ ಸರಿ.
ಏನವ ನಿನ್ ಗಂಡ ಇನ್ನೂ ಬರ್ಲ ಇಲ್ಲ ಹೋಗೋರಲ್ಲ ಬತ್ತರೆ ಬಿಡಿ ಬರ್ಲಿ ಬಿಡಿ ಅಕ್ಕ ಬನ್ನೂರಪ್ಪ ಕಾಪಿ ತಗೊಳ್ಳಿ ಮಕ್ಳು ನಂಗೆ ಎರಡು ಹೆಣ್ಮಕ್ಳು ಒಬ್ಳಿಗೆ ಮದುವೆ ಮಾಡಿದೀವಿ ಒಬ್ಳು ಸ್ಕೂಲ್ಗೆ ಹೋಗಿದ್ದಾಳೆ ಅಕ್ಕ ನಿಮ್ಗೆ ಎಷ್ಟೇನಾ ಮಕ್ಳು ಎರಡು ಗಂಡು ಒಂದು ಹೆಣ್ಣು ಕಣವ ಹೌದೇ ಮಗಳನ್ನ ಅರ್ಕೆರೆ ಮದುವೆ ಮಾಡಿದೀವಿ ಮಗನಿಗೆ ಮಳವಳಿಯಿಂದ ಹೆಣ್ಣು ತಂದಿದ್ದೀವಿ ನೀವನ್ನೇ ಕಿರಿ ಮಗ ಕಣವ ಒಳ್ಳೇದಾಯ್ತು ಬಿಡಿ ಒಂದಿಚ್ಚಿ ಬಾಳೆಣ ಬ್ಯಾಂಕ್ ಬಿಸ್ಕೆಟ್ ಕೊಡ ಎಲ್ಲ ಅಂತ ಬಾಳೆಹಣ್ಣು ಬಿಸ್ಕೆಟ್ ತಗೋಗ್ ಬಂದ್ಬಿಡಿದೆ ನಮ್ಮ ಪುಟ್ಟಿ ನೋಡಕ್ ಬಂದವ್ರಕಲ್ಲ ಮಗನೇ ಹೊಡೆದಿಲ್ಲ ಚಾನ್ಸ ನೆಕ್ಸ್ಟ್ ನೊಗಾಡ ನಿಂದಿ ಕೊಡ ಬಡ್ಡಿ ಇದೆ ಎಲ್ಲ ನಿಮ್ಮ ಅಕ್ಕ ಬತ್ತಾನೆ ಇಲ್ವಲ್ಲ ಅಂಗಡಿಗೆ ಬಡ್ಡಿ ಇದೆ ಮಗ ಬತ್ತಿನ ಕಲ ಸ್ಕೂಲ್ ಹತ್ರ ಸಿಕ್ತೀನಿ ನೀ ಮಾಡಕ ಹೋಗ ಮುದೇವೆ ಇನ್ನು ಎಷ್ಟೊತ್ತ ಬರಲ ಇಲ್ಲ ಹುಡುಗಿ ಏನೋ ಚಿಂದಂತಳು ನೋಡಕ್ಕೂ ಲಕ್ಷ್ಮಣ ಆಗದೆ ಆದ್ರೆ ಈ ಬಾರಿ ಮಾಡದ್ ಕಾಣಿ ಏನ್ ನೋಡಿದ ತಕ್ಷಣ ಆಗೋದದೆ ಋಣ ಸಂಬಂಧ ಎಲ್ಲೆಲ್ಲಿದ್ದೋ ಏನೋ ಏನ್ ಇವ್ ನಿನ್ನೂ ಬರ್ಲಿಲ್ವಲ್ಲ ಇನ್ನು ಬಂದಿಲ್ವಮ್ಮ ಈ ಮಂಜ ಈ ಪಟ್ಟದಕ್ಕೆ ಆತ್ರನ ಇಲ್ಲ ನೋಡು ಯಾಕೆ ಎಲ್ಲಿ ಕಳ್ಸಿದ್ರಿ ಬಿಸ್ಕೆಟ್ ಬಾಯಣ್ಣ ತಗೊಂಡೋಗ್ ನಿಮ್ಮ ಅವನ್ ಕೈ ಕೊಳ್ಳ ಅಂತ ಹೇಳಿದ್ದೆ ಮಾತಾಗೊಂಡು ಶೇಷ ನಮ್ ಪುಟ್ಟಿ ನೋಡು ಕರ್ಕ ಬಂದವನಂತ ಅದೇನು ಈ ಸಲ ನಮ್ ಪುಟ್ಟಿ ಮದ್ವೆ ಮಾಡ್ತೀನಿ ಹೇಳಿದ್ದ ಹೂಂ ಕಣಮಿ ಆ ಮಾದಗೊಂಡು ಶೇಷನ್ ಹೇಳಿದ್ದ ಋಣಾನ್ ಸಂಬಂಧ ಇದ್ರೆ ಹಾಲಿ ಬಿಡಮ್ಮಿ ಕಂಕಣ ಭಾಗ್ಯ ಕೂಡ ಬಂದ್ರೆ ಯಾರೇನ್ ಮಾಡಬೇಕಾದ್ದು ತಗವ ಬಿಸ್ಕೆಟ್ ಇಷ್ಟೊತ್ತು ಗಂಟೆ ಎಲ್ಲ ಹೋಗಿದ್ದ ತರಬಾರ್ದಪ್ಪ ಸರಿ ಹಂಗೆ ಅಣ್ಣಪ್ಪ ಏನ್ಗೆ ನಮ್ಮ ಅಪ್ಪ ಬಂದವನ ಗದತ್ತವಿಂದ ಅಂತ ಅಂದ್ಬಿಟ್ಟು ಬರೇಳು ಎಲ್ಲದಕ್ಕೂ ನನ್ನ ಯಾಕೆ ಉಜ್ಜಿ ಇರಿಮಗ ಆಗಿತ್ತಿಗೆ ಓಡೊಂಟೈತೀನಿ ಅಷ್ಟೇ ಮನೆ ಬಿಟ್ಟು ಓಲ ಮುಚ್ಕಂದು ಏನ ಮಂಜ ಎಲ್ಲ ಹೋಯ್ತಿದಿ ಯಾವ ಹಾಳು ಮಾಡಕ್ ಹೋಯ್ತಿಲ್ಲ ಒಂದಪ್ಪ ಏನ್ ಕೂ ಕೊಯ್ತಾವ್ನಿ ಕನ್ ಬಲ್ ಇಷ್ಟೊತ್ತು ಗಂಡ ನಮ್ಮ ಅಪ್ಪ ಅಂತವೇ ಮಾತಾಡ್ತಿದ್ದ ಏನ್ಲ ನಿಮ್ಮ ಅಪ್ಪ ಅಮಿತಾಭ್ ಬಚ್ಚನ್ ತರ ಗಡ್ಡ ಬಿಡ್ತಾವನೆ ಹೆಂಗಿ ನೋಡಿದ್ರೆ ಹೆಂಗೆ ಲೋಪರ್ ಬಿಡ್ತಾವ ಏನೇನು ಮಾತಾಡ್ತಾರೆ ಪತ್ರ ಹೇಳಿ ಒನಪ್ಪಯ್ಯ ಒನಪ್ಪಯ್ಯ ಒಬ್ಬಗ ನಿಮ್ಮ ಅಪ್ಪ ಬಂದ್ರ ಅಪ್ಪನ ನಟ್ಟಿದ್ದವನೇ ಕರ್ಕ ಬರ್ತೀನಿ ನಾನು ಸರಿ ಬನ್ನಿ ಬನ್ನಿ ಮತ್ತೆ ಬಂದವ್ರಂತ ಹೋಗೋದ ಇದೇ ಇದೇ ಕಣಪ್ಪ ಮನೆ ಬರಬೇಡ ಬರಬೇಡ ಪುಷ್ಪ ಬಂದ್ರು ಅನ್ನೋ ಕಮ್ಮಿ ಬನ್ನಿ ಬನ್ನಿ ಈಗ ಬಂದ್ರ ಬನ್ನಿ ಬನ್ನಿ ಉಳಿಕೆ ಬನ್ನಿ ಏ ಪುಷ್ಪ ಚಾಪ ತಗಪ್ಪ ಬನ್ನಿ ಬನ್ನಿ ಈ ಕಡೆ ಬೂವಾಯ ಕುತ್ಕೋತೆಗೆ ಹಾಕು ಚಾಪೆ ಹಾಕು ಬನ್ನಿ ಕುತ್ಕೊಳ್ಳಿ ಅಯ್ಯೋ ಬಿಡವಾ ಬಿಡವಾ ಪರವಾಗಿಲ್ಲ ಬಿಡವಾ ಬರ ಕೊಡ್ರೆ ಇವ್ರು ಬಂದಿರೋರು ಅದೇನೋ ಶೇಷಿಂಗ್ ಹೇಳಿದಂತಲ್ಲ ನಿಮ್ಮ ಮಗ ನೋಡಕ್ ಬಂದವ್ರೆ ಶೇಷಪ್ಪ ಬರ್ಲಿಲ್ವಂತ ಯಾರ್ಗೋ ಹುಷಾರಿಲ್ಲ ಅನ್ಬಿಟ್ಟು ಹೋದ ಕೊಡ್ರೆ ಪುಷ್ಪ ಮಗಿನ ಕೈ ನೀರು ಕೊಟ್ಟು ಕಳ್ಸೋ ತಗೊಂಡೋಗು ಕೊಡವ ಹುಡುಗಿ ಚೆನ್ನಾಗಳ ಲಕ್ಷಣಗಳ ಹುಡುಗಿ ಹುಡುಗಿ ಚೆನ್ನಾಗಳಲ್ವಾ ತಕವ ಬಿಸ್ಕೆಟ್ ಬಾಳೆಹಣ್ಣು ತಗೊಂಡೋಗು ಅಯ್ಯೋ ಶಿವನೇ ಪರಮಾತ್ಮ ಮಡ್ಗ ಈ ಕಡೆ ಮಡ್ಗು ಮಡ್ಗು ಮಗಳೇ ತಗಳಿ 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 ಕೊಡ್ರೆ ತಗಳಿ ನೀವು ತಗಳಿ ತಗಳಿ ಮಂಜ ಯಾರಪ್ಪ ಇವರು ಕುದುರವಾಸಮ್ಮೆ ಅಯ್ಯಯ್ಯ ನಿನಗ್ ಬಂದಿರೋದು ಊರ್ಗೆ ಬಂದಿಲ್ವಲ್ಲಪ್ಪ ಹೋಗಲ್ಲ ನಾಯಿಗಳು ಕೈತಾವೆ ಅನ್ನಕ್ಕೆ ಹೋಗಿ ಅಯ್ಯ ಆಯ್ತು ಕುಕ್ಕರ್ ಪಡಿ ಹೋಯ್ತೀನಿ ಬವ್ವ ಕುತ್ಕೋ ಮಗಳೈತಾಗ
ಊರ್ತುಂಬ ಕೊಡ್ತಾ ಗೊತ್ತವಳೆ ಇನ್ನೋಡು ಮುಂದೆ ಗೊತ್ತಿರೋ ಅವಳಿಗೆ ವಿದ್ವತ್ ಭಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪುಟ್ಟೆ ನಿನ್ನ ಹೆಸರೇನವ ಪಾರ್ವತಿ ಎಷ್ಟೋದಿದೆ ಮೂರನೇ ಕ್ಲಾಸ್ ಓದಿವ್ನಿ ಇನ್ನೂ ಓದು ಅಂತ ಪಡ್ಕೊಂಡು ಇವಳು ಓದ್ಲಿಲ್ಲ ಯಾಕಪ್ಪ ಹಂಗ ಹೇಳಿಯ ನೀನ್ ಓದ್ಸಿದ್ರೆ ನಾನು ಓದಲ್ಲ ಅಂತಿದ್ನ ನೀನೆ ಬ್ಯಾಡ ಅಂದಿದ್ದು ಎಷ್ಟೋದ್ರೇನು ಬಿಡವ ಕಂಡವ್ರ ಮನೆ ವಲಸ ತಪ್ಪದ ಹುಡುಗ ಏನು ಇದೇನೋ ಅವನು ಮೂರ ನಾಲ್ಕ ಓದ್ಕೊಂಡು ವ್ಯವಸಾಯ ಮಾಡ್ಕೊಂಡವನೆ ನಮಗೂ ಆರಂಭ ಮಾಡೋರು ಯಾರು ಇಲ್ಲ ಅಂತ ಬಿಡಿಸ್ಬಿಟ್ಟೆ ನಿಮ್ಮ ಮಗ ಏನ್ ಮಾಡ್ತಾ ಇದನೋ ಅವನೇ ನನ್ನ ಮಗ ಮಂಜ ಹತ್ತನೇ ಕ್ಲಾಸ್ ಓದೋವನ ಎರಡು ಹೋಗ್ಬಿಟ್ಟಿದ್ವು ಅಂತ ಕಟ್ ಪಾಸ್ ಮಾಡ್ಕೊಂಡವನೆ ಹಸ ಗಿಸ ನೋಡ್ಕೊಂಡು ನನ್ನ ಜೊತೆ ವ್ಯವಸಾಯ ಮಾಡ್ಕೊಂಡು ಸಪೋರ್ಟ್ ಆಗ ಅವನೇ ಸರಿ ಗೌಡ್ರೆ ನಮಗೂ ಟೈಮ್ ಆಯ್ತದೆ ಬರ್ತೀವಿ ಸರಿ ಬತ್ತ ಹೋಗದ ಮನೆಗೌಡ್ರೆ ನಾವಿನ್ ಬರೋದ ಸರಿ ಗೌಡ್ರೆ ಬತ್ತವೇ ಬರೋದ ಸರಿ ಹೋಗ್ಬಿಟ್ಟು ಹೋಗ್ಬಿಟ್ಟು ಗೌಡ್ರೆ ಬರೋದ ಆಯ್ತು ಬತ್ತೀವಿ ಕನವ ಚಪ್ಪಲಿ ಈ ಕಡೆ ಬಿದ್ದೋಗದ ನೋಡಿಲ್ಲ ಹಾ 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 ಈ ಕಡೆ ಏನೋ ನಿಮ್ ಹುಡುಗಿ ನೋಡಿ ನಮ್ಗೂ ಖುಷಿ ಆಯ್ತು ಏನೋ ದೇವ್ರ ಕಡ್ಲೆ ಅಂದ್ರೆ ಒಳ್ಳೇದಾದ್ರೆ ಅದೇನ್ ಕೇಳ್ಕೊಂಡು ನಾ ಬಂದಿಲ್ಲ ವಿಷಯ ತಿಳಿಸ್ತೀನಿ ನಾ ಬರೋದಾ ನಿಮ್ಗೆ ಹೆಂಗ್ರಪ್ಪ ಹುಡುಗಿ ಒಪ್ಪೇನಾ ಹುಡುಗಿ ಚೆನ್ನಾಗದೆ ಮನೆ ಮಂತನ ಎಲ್ಲ ಚೆನ್ನಾಗದೆ ಈಗ ನಿಂದೇನೆ ನೋಡ್ಕೊಂಬಂದ್ರ ಸಮಾಧಾನ ಹುಡುಗಿ ನಮಗ್ ಸಮಾಧಾನ ಕಣವ ಇನ್ನು ಸಾಸರ ಸಂಬಂಧ ಬಂದ್ರೆ ಒಪ್ಪಂದ್ರೆ ಮದುವೆ ಮಾಡ್ಕೋಬಹುದು ಹುಡುಗಿ ಮಾತ್ರ ಏನು ಕಳ್ಪೆ ಕಟ್ಟಂಗಿಲ್ಲ ಕಣವ ಮಾಡ್ಕೋಬಹುದು ನೋಡಿ ಗೌಡ್ರೆ ಅವರು ಬಾಳಿ ಬತ್ತಿರೋ ಮಂತನ ಏನೋ ಇಟ್ಕು ಪಟ್ಕೊಂಡು ಯಾರುವಾಗ ಅವ್ರೆ ತಲೆ ಕೆಡ್ಸ್ಕೊಳಂಗಿಲ್ಲ ಒಳ್ಳೆ ಮಂತನ ಅವ್ರು ಒಂದ್ಸಲ ಬಂದು ನಿಮ್ ಕಡೆ ನೋಡ್ಲಿ ಆಮೇಲೆ ಏತ್ ಮಾಡೋಣ ಬತ್ತೀವಿ ಕಣವ ನಮ್ಮಿಂದ ನಿಮಗೆ ತೊಂದರೆ ಆಯ್ತು ಕಣವ ಏ ಬಿಡೋಣ ನೀವೇನು ಬೇರೆಯವ್ರೆ ನೀವು ಗಂಡ ಹೆಂಡ್ತಿರ ಒಂದ್ಸಲ ಊರು ಬರ್ರವ ಬತ್ತಿ ಬತ್ತಿ ನೋಡ್ರಿ ಸ್ವಲ್ಪ ಕೆಲಸ ಒಳಗೆ ಮುಗಿಸ್ಬಿಟ್ಟು ಬತ್ತೀವಿ ನೀವೊಂದ್ಸಾರಿ ಬಂದು ಹೋಗಿ ನೋಡ್ರ ಬರದ ಬರದ ಟೈಮ್ ಆಯ್ತು ಜಲ್ದಿ ಬನ್ನಿ ಉದ್ದಿಸ್ಲು ಬರ ಸರೋಜಿ ನಾಳೆ ನಿನ್ ಮಗನ್ ಹೋಗಿ ಹುಡುಗಿ ನೋಡ್ಕಪ್ಪ ಅಂತ ಹೇಳು ಹ್ಮ್ ಸರಿ ಬಿಡಿ ಹೇಳ್ತೀನಿ ಹೆಣ್ಮಗು ತುಂಬಾ ಚೆನ್ನಾಗದೆ ನಮ್ಮ ಮಗನ್ ಒಳ್ಳೆ ಜೋಡಿ ಹೂಕನ್ ಹೇಳಿ ಏನೋ ಒಳ್ಳೆದಾದ ಸಾಕು ಸೋಸ್ಬಿಟ್ಟು ಹೊಲ ಬೂದಿ ಹಾಕಿ ಎತ್ತು ಮಡ್ಗು ಉಳ್ತಗದ ಹೋಯ್ತವೆ ಶಿವನೇ ಯಾಳ ಟಿವಿ ಬೇರೆ ಬರ್ತಾ ಇಲ್ಲ ಆಂಟಿನ ಸರಿ ಮಾಡ್ದೇನೆ ಎಲ್ಲೋದ್ ನಮಗೆ ನಿನ್ ಮಗ ಐದ್ ನಿಮಿಷ ಮನೇಲಿರುದ ಪುರ್ರ ಅಂತ ಆರ್ಬಿಡ್ತಾನ ಶೇಷ ನಂಗೆ ಯಾವಾಗ ಹೇಳಿದ್ದೆ ಹುಟ್ಟಿ ಮದ್ವೆ ಮಾಡ್ತೀನಿ ಅಂತ ಅದೇ ಕಮ್ಮಿ ಮೊನ್ನೆ ನಿಂಗನ್ ಮಗನ್ ಮದುವೆ ಹೋಗಿರ್ಲೊಮ್ಮೆ ಅವತ್ತಂಗ ಅಂತ ಹೇಳಿದ್ದೆ ಈಗಲೇ ಏನ್ ಅವಸರ ಆಗಿತ್ತು ಮನೇಲೇನ್ ದುಡ್ಡು ಕಾಸು ಕುಣಿತಿದ್ದ ಮಾಡ ಕೆಲ್ಸ ಇದ್ರೆ ಮಾಡುವೆ ನಿಂಗೇನು ಯಾಕ ಅವಳಿಗೆ ಮದುವೆ ವಯಸ್ಸು ಆಗಿಲ್ವೆ ನಿಮಗೆ ಎಷ್ಟೇ ವರ್ಷ ಹೋದ್ರು ನಾನೇ ಮದುವೆ ಮಾಡ್ಬೇಕು ಫಸ್ಲು ಬೇರೆ ಚೆನ್ನಾಗ್ ಬಂದಾಯ್ತ ಮಾಡಮ್ಮ ಬಿಡು ಬೋರ ಕಾಳು ಬಿಡೋನೇ ಗೊತ್ತಿಲ್ಲ ಅಂತೆ ಅದ್ರ ಮಾತಾಡ್ಲ ಬಿಸಾಕಿ ಗಂಡನ ಮನೆಗೆ ಹೋಗಿ ವಿಚಾರಿಸಿ ಕೊಡೋದು ಬಿಡುದು ನೋಡಪ್ಪ ಮೌ ಸುಮ್ನೆ ಕುತ್ಕೋ ನೀನೇನೋ ಊರಿಗೆ ಮುಂಚೆಗೆ ಮದ್ವೆ ಆದ ಅಂದ್ರೆ ನಾನು ಹಂಗೆ ಆನ ಈಗಲೇ ಬ್ಯಾಡ ಅಪ್ಪ ಮದ್ವೆ ಹಂಗಲ್ಲ ಕವ್ವ ಎಷ್ಟು ವರ್ಷ ಹೋದ್ರು ಮಾಡ್ಬೇಕಲ್ಲವ ಅದಲ್ದೆ ಫಸಲು ಬೇರೆ ಚೆನ್ನಾಗಿ ಬಂದೆ ನಿಮ್ಮ ಅಣ್ಣ ವಯಸ್ಸಿಗೆ ಬಂದವನೆ ಅವನಿಗೂ ಒಂದು ದಾರಿ ಮಾರ್ಗ ಮಾಡಬಾರ್ದು ಮಗ ಸರಿ ನಿನ್ನಿಷ್ಟ ಮದ್ವೆ ಬ್ಯಾಡ ಅನ್ಲಿಲ್ಲ ಈಗಲೇ ಬೇಕಿತ್ತ ಅಂದೆ ಅಷ್ಟೇ ಸರಿ ಕಣವ ಏನ್ ಉರ್ಬಿಸ್ಲು ಬರೋ ಹೊತ್ತಿಗೆ ಸಂಜೆನೆ ಆಗೋಯ್ತು ಇವಳು ಬೇರೆ ಕಸ ಹೊಡೆದಿಲ್ಲ ಅದ್ ಯಾವ ಸೊಸೆ ಅಂತ ತಗೊಂಬಂದೋ ನಾನು ಅದ್ಯಾಕ್ಲ ಅಂಕಿರ್ಚಿ ಏನ್ಲ ಹೊಸ ನೀರ್ ಕೊಡು ಕುಡಿಯಕ್ಕೆ ಅದಕ್ಕೂ ನಾನೇ ಬೇಕಾ ನಿಮ್ ಅತ್ತಿಗೆ ಕೇಳಿದ್ರೆ ಕೊಡಲ್ಲ ಅಂತಾಳ ಅವ ಸರ್ಸು ನೀರ್ ತಂದ್ಕೊಡವ ಇವನ್ಗೆ ಏ ಸುಮ್ಕಿರೋ ಅದಕ್ಕೆ ಬೇಡ ಬಿಡು ಏ ಅವ್ ನಾನು ಅವಾಗಿಂದ ಏನೋ ಕೇಳ್ತೀನಿ ಏನಾಯ್ತು ಎಂತ ಅಂತ ಕೇಳಿಯಾ ಹೋಗಿದ ಕೆಲಸ ಏನಾಯ್ತು
ಯಾವುದ್ಲಾ? ಅದೇ ಬೆಳಗ್ಗೆ ನೀನು ಅಪ್ಪ ಹೋಗಿದ್ರಲ್ಲ ಅದು. ಓ, ಅದನ್ ಕೇಳಕ್ ಹಿಂಗ ಆಡ್ತಾ ಇರದ ಸಾಹೇಬ್ರು? ಹ್ಮ್, ಮತ್ತೆ? ಹ್ಮ್, ಚೆನ್ನಾಗೇನ ಅವಳೆ, ನಿಮ್ ಅಪ್ಪನು ಒಪ್ಪದೆ, ಅವ್ರೇನ್ ಹೇಳ್ತಾರೋ ನೋಡು ಮೈರು. ಬೆಳಗ್ಗೆ ಅವಳ ಕಪ್ಪಳು. ಈ ಮಕ್ಕಕ್ಕೆ ಇನ್ಯಾವ ಸುಂದ್ರಿ ಸಿಗ್ತಾಳೆ ನೋಡುವ. ನಾಳೆ ಹೋಗಿ ನೋಡ್ಕೊ ಬರುವಂತೆ ಓಲ. ಹೋಗ್ಲಾ, ಹಸ್ಗುಳ್ ನೀರ್ ಕುಡ್ಸ್ ಹೋಗು. ಅದನ್ನ ಕಿರ್ಚ್ಬೇಕಾ? ಮೆತ್ಕೇಳಕ್ಕಾಯ್ತಿಲ್ಲ ನೀನು? ಹುಡುಗಿ ಬೆಳಗಿರ್ದೆ ಇರ್ಲಿ, ಅದೇ ಇದಕ್ಕೇನ್ ಕಮ್ಮಿ ಇಲ್ಲ. ಯಾವ್ದೋ ಒಂದ್ ಹೊತ್ತ ನಂಬರ್ ತಿಕ್ತು ಕಳ, ಅವ್ಳು ಮೆತ್ತನೆ ಮಾಡ್ತಿಲ್ಲ ಕಳಲ್ಲ. ಲೋ, ಆ ಹುಡುಗಿ ಏನಾಯ್ತಲ್ಲ? ಲೋ, ಅವಳು ಮಗ ಬಂದಿ ನನ್ಗೆ ನಾಯಿ ಗೋದಿ ಹೆಂಗ್ ಓದಕಲ್ಲ, ಅವ್ಳು ಹುಡುಗಿ ಅಲ್ಲ ಕಲ. ಆಂಟಿ ಆಂಟಿ, ಇದೇ ಆಯ್ತು ನಿಂದು? ಬೆಳಿಗ್ಗೆಯಿಂದ ನೋತಾನೆ, ಯಾವ್ದಾರ ಒಂದ್ ಎತ್ಕ ಹಾಕಲ್ಲ. ಅಯ್ಯೋ ಬಡ್ಡೆವ, ನೀವು ಮಾತ್ರ ಫಾರಿನರ್ ರೆಡಿ ಆಗ್ಬಿಡಿ, ನನ್ ಮಾತ್ರ ದರ್ವೇಸ್ ಹೆಂಗ್ ರೆಡಿ ಆಗೋಂತೀರಾ? ಲೋ, ನನ್ ಮಕ್ಳ, ನಾನು ಹೋಯ್ತಾ ಇರೋದು ಹುಡುಗಿ ನೋಡಕ್ಕೆ. ಕೆಂಪೈನ್ ಉಂಡಿಯವ್ರು ನನ್ ನೋಡಿ ಹಂಗೆ ದಂಗ ಬಿಡ್ಬೇಕು. ಹಾ, ದಂಗ ಆದ್ರೆ ಪರ್ಕೆಲ್ ಬಾರ್ಸ್ ಕಳ್ಸರ, ಅದ್ ಯಾವ್ದೊಂದು ಹಾಕೊಳ್ಳ. ಕೊಡ್ಲಾದ ನಿಮ್ ಸೇರ್ಲ ಸೂಪರ್ ಆಗದೆ ಹಾಕಲ್ಲ. ಮುದೆಗಳ ಹಾಕಲ್ಲ, ಹಾಕಲ್ಲ, ತೂ ತೂ ಸೂಪರ್ ಆಗದಲ್ಲ ಹಾಕಲ್ಲದ. ಇರ್ಲ, ಹಾಕತ್ತೀನಿ. ಏನ್ಲ, ಮೂ ದನಕ್ಕೂ ಒಂದೇ ತತ್ತೆ ತಂದ್ ಬರ್ತಾವೆ. ಆಮೇಲೆ ಅಪ್ಪ ಅವ ಚೆನ್ನಾಗಿದಾರೆ? ಚೆನ್ನಾಗಿದ್ದಾರೆ. ಕಾಫಿ ಕುಡಿತೀರಾ, ಟೀ ಕುಡಿತೀರಾ? ಟೀ ಕುಡಿ. ಅವ್ವ ಪುಟ್ಟಿ, ಟೀ ತಗೊಂಬಾವ. ಕೊಡವ ನೋದ್ಲಾ ಬಂದು ನೋದ್ಲಾ. ಅಪ್ಪ ಅವರು ಒತ್ತರನ್ನ ಬರ್ತಾರೆ ಅಂತ ಹೇಳಿದ್ರು. ಆ ದಾರಿನೂ ಗೊತ್ತಾಗ್ಲಿಲ್ಲ, ಹಂಗೆ ಮನೆ ಹುಡ್ಕೋದು ಸ್ವಲ್ಪ ತಡ ಆಗೋಯ್ತು. ಖಾಲಿ ತಟ್ಟೆ ಇಟ್ಟಿದೆ ಬಿಸ್ಕೆಟ್ ಪಾಲನ್ನು ಕೊಡವ. ಕೊಟ್ಟಿದ್ದೀನ್ ಕಣ್ಮಗ. ಓ, ಕೊಟ್ಟಿಯ? ಅವ್ವ ಪುಟ್ಟಿ, ಈ ಗಳಾಸ್ ಕಾಲ್ ತಗೊಂಡು ಹೋಗವ. ನೋದ್ಲಾ ಮತ್ತೆ ಬತ್ತಲ್ಲ ನೋದ್ಲಾ. ಸರಿ, ನಾವಿನ್ ಬರ್ತೀವಿ. ಆಯ್ತು, ಒಳ್ಳೇದು. ಬರ್ತಿ ಬರ್ತೀವಿ. ಬಿಸ್ಕೆಟ್ ಸರ್ ವಿರಾಮ ಮುತ್ಕೋಬಿಟ್ಟು. ಬಾಳೆ ಚೆನ್ನಾಗಿತ್ತಲ್ವಾ? ಬರ್ತೀವ ಜೈ, ಬರ್ತೀವ ಜೈ. ಆಯ್ತು, ಹೋಗ್ಬಿಟ್ಟು ಬರ್ರಪ್ಪ. ಅದೇ ಬರ್ತೀವಿ. ಸರಿ, ನಾವಿನ್ ಬರ್ತೀವಿ. ಸರಿ. ತೂ ಬೇಡ, ಬರ್ಗಿಟ್ಟಿದ್ರ? ಏನ್ ಬಿಸ್ಕೆಟ್ ಬಾಳೆ ಕಂಡಿರ್ಲ ನೀವು? ಆಯ್ತು, ನೋಡ್ಕೊಂಡು ಓಡಿಸ್ಲಾ. ಓ, ಚೆನ್ನಾಗಿತ್ತು ಚೆನ್ನಾಗಿತ್ತು. ಹೆಂಗೂ ನಾವು ಮೂರ್ ಜನ ಹೋಗಿವಿ, ಹೋಗಿರೋ ಕೆಲಸ ಆಗದೆ ಇರ್ಬೇಕಲ್ಲ, ಗಂಡಲ್ಲಿ ಎತ್ಕೋಬೇಕು. ಹಂಗ ಹೊಡಿತೀನಿ. ನೀ ಮೊದ್ಲೇ ಹಿಂಗೆ ಏನೇ ಹೇಳ್ತಿ ಅಂತ ಗೊತ್ತಿತ್ತಲ್ಲ, ಅದಕ್ಕೆ ಕಲ್ಮಡಿಕೊಂಡು ನೋಲ್ಲ. ನಿಂತು ಫೋನ್ ಎತ್ಲಾ. ಫೋನ್ ಎತ್ಲಾ. ಏ, ನಮ್ಮ ಹೋಗಕ್ಕಳ? ಹಲೋ, ಏ, ಇಲ್ಲೇ ಬರ್ತಾ ಇದೀವಿ. ಹ್ಞೂ ಕಣವ, ಹೋಗಿದೆ. ಚೆನ್ನಾಗವಳೆ ಕಣವ. ಏವ, ಇಲ್ಲೇ ಬರ್ತಾ ಇದೀವಿ. ತಜಿತಾ ಬಲ ಉದಯಮ. ಏಯ್, ಇರಲ್ಲ, ಬಂದೆ. ಇದೊಂಥರ ಅಂಟ್ರೋಗ ಇದ್ದಂಗೆ, ಬಂದಿಲ್ಲ ಅಂತಂದ್ರು ಇಟ್ಕ ನಿಂತ್ಕೋಬೇಕು. ನೋ ತಜಿತಾ, ಊತ್ತೆ ಹೋಯ್ತಿದ್ರೆ ಬೇರೆ ಮಿತಿನ ಮನೆಗಳೇ ಗ್ಯಾಪ್ನ ಬರ್ತಾವಕಲ್ಲ. ಒಂದ್ ಹಾಕ್ಲ ಅವಂಗೆ. ಐ, ಹೊಯ್ಯಬಿಟ್ಟಿದೆ ಜಿಪ್ಪಕ್ಕ ಮುದೇವಿ. ಹುಡುಗಂಗೆ ಒಪ್ಪಿಗೆ ಆಗದಂತಲ್ಲ, ಓದಿರ ನಾಳೆ ಹುಡುಗನ ಮನೆಗೆ? ಹಾಗಾದ್ರೆ ಅವ್ರ ಮನೆಗೆ ತಿಳಿಸಿದಿರಾ ಬರ್ತಿದೀವಿ ಅಂತ? ಹಂಗಾರೆ ಯಾರ್ಯಾರು ಹೋಗೋದು ಅಂತ? ಏಯ್, ನಿಮ್ಗೆ ಹೇಳ್ತಿರೋದು ಕೇಳ್ಸಕ್ಕಿಲ್ವಾ? ಏನಮ್ಮ ನಿಂದು, ನಾಳೆ ಓದಾಯ್ತು ಬಿಡು. ನಾನು ನೀನು ಜೊತೆ ಇನ್ನೊಂದು ಯಾರ ಇಬ್ಬರು ಕರ್ಕೊಂಡೋಮ. ಯಾಕೆ ಅಂಗಡಿರ ಒಳೆ? ಏಯ್, ಹೋಗೋದೈತಿಯಾ? ಹಂಗೆ ಲೈಟ್ ಕೆಡ್ಸ್ಬಿಟ್ಟು ಹೋಗು.
ಏನ್ ಬಿಸಿಲು ಗೌಡ್ರೆ, ಇದೇ ಮನೆ? ಓ, ಇದೇ ಗಂಡು ಮನೆ. ಬನ್ನಿ ಗೌಡ್ರೆ, ಬನ್ನಿ ಗೌಡ್ರೆ, ಬನ್ನಿ ಗೌಡ್ರೆ. ಅಣ್ಣ ಅಣ್ಣ, ಇದೇ ಗಂಡು ಮನೆ, ಚೆನ್ನಾಗೈತೆ ಮನೆ ಅಲ್ವಾ? ಅಣ್ಣ ಗೌಡ್ರೆ, ಗೌಡ್ರೆ ಬನ್ನಿ. ಇವಾಗ ಬಂದ್ರ ಈಗ ಬಂದ್ರ ಕುತ್ಕೊಳ್ಳಿ. ಹೂ ಕಣವ, ಹ್ಞೂ ಬವ್ವ, ಈಗ ಬಂದು ನೀರ್ ತಗೊಂಡು ಹಂಗೆ ಟೀ ತಗೋಬಾರ. ಸರೋಜಾ, ಕಾಫಿ ಟೀಯೋ ಕೇಳಿ? ಕಾಫಿ ಟೀ ಏನು ಬೇಡಿ ಗೌಡ್ರೆ, ಒಂದು ಗ್ಲಾಸ್ ನೀರು ಸಾಕು ಗೌಡ್ರೆ. ಬಳೆ ಗೌಡ್ರೆ, ಮನೆ ತುಂಬ ಬಂದೋಬಸ್ತ್ ಆಗೈತೆ, ಮರ ಇಲ್ಲೇವೋ, ಹಿರಿಕರು ಕಟ್ಟದ್ದಾ, ತುಂಬ ಚೆನ್ನಾಗೈತೆ ಬಿಡಿ. ಎಲ್ಲ ನಮ್ಮ ತೋಟದಲ್ಲೇ ಇದ್ದು ಅವಾಗಿನ ಮರಗಳು ಸೊನ್ನೆ ಅಂದಂಗೆ. ಇವ್ರು ನಿಮ್ಮ ದೊಡ್ಡ ಮಗ ಅವ್ರ? ಹೌದು, ಇವನೇ ಹಿರಿ ಮಗ. ಓದ್ಕೊಂಡು ಇಲ್ಲೇ ವ್ಯವಸಾಯ ಮಾಡ್ಕೊಂಡು ಜೊತೆಲಿ ಅವನೇ ಮದುವೆ ಆಗೈತೆ. ಸರಿ ಗೌಡ್ರೆ. ಹಾಂ, ಸೊಸೆನಾ? ಅವ್ರ ಹೆಣ್ಣು ಮಗಳದು ಗುಳ್ಳು ಸಾಸರಿಕೆ ಅಂತ ಹೋಗೋಳೆ, ಸಾಯಂಕಾಲ ಗಜಾನನ ಬಸ್ಸು ಬರ್ತಾಳೆ. ತಗೊಳ್ಳಿ. ನಮಸ್ಕಾರ. ಈಗ ಬಂದ್ರ? ಓ, ಎಲ್ಲೋಯ್ತು ಪ್ರಶ್ನೆ ತನಕ? ಇಲ್ಲೇ ಹೊರಗಡೆ ಹೋಗಿದ್ದೆ. ಹೌದಾ? ಏನ ಇಷ್ಟು ಚಪ್ಪಡಿ ಒಳಗ? ಓ, ಹುಡುಗಿ ಮನೆಯವ್ರ ಕಡೆ ಬಂದಿರ್ಬೇಕನ? ಮೊನ್ನೆ ಇವ್ರು ಹೋಗಿರ್ಲ ನೋಡಕ್ಕೆ. ಈ ಸತಿ ಸತಿ ಸೇ ಮದ್ವೆ ಆದಂಗೆ ಬಾಡ್ ಊಟ ಸಿಕ್ತುಕೊಳ್ಳ. ಯಾಕದೇ ಉಲ್ಲ ಹುಲ್ಲು ಹಿಂಗೆ ಸಮಾಧಾನ ಮಾಡ್ಬೇಕು. ಗಿರಿಕರು ಬಾಳಿ ಬತ್ತಿರೋ ಮನೆ ನೋಡಿ, ಎಷ್ಟು ಚೆನ್ನಾಗಿದೆ ಮನೆ. ತಗೊಳವ. ಗೌಡ್ರೆ ಗೌಡ್ರೆ, ನಿಮ್ಗೆ ಒಪ್ಪಿಗೆನಾ? ನಿಮ್ಗೆ ಒಪ್ಪಿಗೆನವ? ಆಮೇಲೆ ಗೌಡ್ರೆ, ಜಮೀನು ಎಷ್ಟು ಎಕರೆ ಇದೆ ನಿಮಗೆ? ಇಲ್ಲೇ ನೀವು ಬರುವ ಕಾಲುವೆ ಪಕ್ಕದಲ್ಲಿ ಒಂದು 5 ಎಕರೆ ನೀರಾವರಿ ಜಮೀನಿದೆ. ಬೆಡ್ತತ್ರ ನೀವು ಬರೋದಾರಿ, ಅಲ್ಲಿ 3 ಎಕರೆ ಹೊಲ ಇದೆ. ಓ ಬಿಡಿ, ಭಾಳ ಚೆನ್ನಾಗೈತೆ, ಮುಂದೆ ಕಾಸು ಆಯ್ತದೆ. ಸರಿ ಗೌಡ್ರೆ, ಜಮೀನು ಎಷ್ಟಿದ್ರೇನು, ಮನಸ ಒಳ್ಳೆಯವನಾಗಿದ್ರು ಸರಿ, ಮನತನ ಒಳ್ಳೇದಾಗಿರ್ಬೇಕು ಅಷ್ಟೇ. ಅದು ನಿಜನೇ ಕಣ್ ತಗೊಳ್ಳಿ ಗೌಡ್ರೆ. ಹಳೆ ಗೌಡ್ರೆ, ಬರಮ್ಮ, ನಮಗಂತೂ ಸಮಾಧಾನ ಆಗೈತೆ. ನಾವು ಮನೆಯವು ಎಲ್ಲ ಕುಂತು ಮಾತಾಡ್ತೀವಿ, ಎಲ್ಲರಿಗೂ ಒಪ್ಪಿಗೆ ಅಂದ್ರೆ ಮುಂದೆ ಕಾರ್ಯಕ್ಕೆ ಕೈ ಹಾಕಮ್ಮ. ಗೌಡ್ರೆ ಬರದ ಅರ್ಶನ ಕುಂಕುಮ ತಕವ ಎಲ್ಲ ಒಳ್ಳೇದೇ ಅಂತ ಬರ್ರಪ್ಪ. ಹೋಗಿ ಬರ್ತೀವಿ ಕಣವ. ಸರಿ ಒತ್ತ ಬಾಬಾ. ಏನ್ ಬಿಸಿಲು ಮರೆಯು, ಎಲ್ಲ ಕಡೆ ಬೇರೆ ಕಡ್ಕೊಂಡ್ಬಿಡ್ತು ಹಂಗೆ. ಓ, ಒಂಚೂರು ನೀರು ಕೊಡವ ಹಂಗೆ. ಏನ್ ಕಡ್ದು ಕಟ್ಟಿ ಹಾಕ್ಬಿಟ್ಟು ಬಂದಿದ್ದೇಪ್ಪ ಈ ಪಾಟಿ ಉಸುರು ಬಿಡ್ತೀಯಲ್ಲ. ಹೋಗಿ ಒಂದು ಹೊರ ಕಟ್ಕಬ ಸೈಕಲ್ಲಿ, ಗೊತ್ತಾಯ್ತದೆ ನಡುವೆ ಬಿದೋಗದೆ ಇಲ್ಲಿ. ನಿಮ್ಮವನು ನಿಮ್ಮಅಪ್ಪನೂ ಗಂಡು ಮನೆಗೆ ಹೋಗಿದ್ರಲ್ಲ, ಅವ್ರು ಹೆಂಗವ್ರಂತೆ ಗಂಡು ಏನ್ ಮಾಡ್ಕೊಂಡಿದ್ದು? ಗಂಡು ಅವ್ರ ಊರಲ್ಲಿ ವಡೆ ಬಜ್ಜಿ ಮಾಡ್ಕೈದನಂತೆ, ಕೊಟ್ಕಳ್ಸವ್ರ ಅಪ್ಪಂಗೆ. ಹೋಗಿ ಈಸ್ಕೋ, ಏನ್ 100 ಕೊಡೋಳಂಗಾಡ್ತಾಳೆ ಮದುವೆಗೆ. ಯಾವಾಗ್ಲೂ ನೋಡಿದ್ರ ಹಿಂಗೆ ಮಾತಾಡ್ತೀಯ, ಸಿಡಿ ಸಿಡಿ ಅಂತೀಯಲ್ಲ ನನ್ ಮಾತು ಅಂದ್ರೆ. ಹ್ಮ್, ಬರೀ ಗಂಟ ಹಾಕುದೇ ಆಯ್ತು ನಿಂದು. ಅದೇನ್ ಬಂದೈತಮ್ಮ ನಿಂಗೆ, ಸುಮ್ನೆ ಕುಂತ್ಕೊಳಕ್ ಆಗಕ್ಕಿಲ್ವಾ? ಅವನ್ ಕೇಳಿದ್ರೆ ಅವನ್ಗೇನ್ ಗೊತ್ತಿದ್ದು, ನಿನ್ ಮಗ ಬರ್ತಾನೆ ಕುಂಡಿಸ್ಕೊಂಡ್ ಕೇಳು, ನಿಂದು ಕಾಲದಿಂದ ಇದೇ ಆಗೋಯ್ತು. ಅಯ್ಯ, ನಿಮ್ದೇ ನಡಿಲಿ, ಹೋಗವ. ಏನವ ನಿಮ್ದು ಪುಷ್ಪ, ಆ ತೊಂಡೆ ತಗೊಂಡೋಗಿ ಒತ್ತಾರಿಂದ ಹಸ್ಕೊಳ್ಳಿ ಹಂಗೆ ನಿಂತವ, ತಗೊಂಡೋಗಿ ಹಾಕು ಅಂತ ಹೇಳು. ಏನವ ನಿಮ್ದು ಇಬ್ಬರದವ, ಒತ್ತಾರಿಂದ 10 ಸಮಸ್ಯೆ ಇಬ್ಬರು ಸಮಂತಿ ಮಕ್ಕಳು ಕಿತ್ತಾಡ್ದಂಗೆ ಕಿತ್ತಾಡ್ತಿದ್ದಾರೆ, ಕಾಲ್ ನಿಂದು ನಿಮ್ದು ಇದೇ ಆಗೋಯ್ತು. ಹಲೋ ಬೋರ, ನಾನೇನ್ ತೆಪ್ಪನ್ ಮಾತಾಡ್ದಿ ಅಂತ? ನಿಮ್ಮಅಪ್ಪ ಗಂಡು ಮನೆಗೆ ಹೋಗಿದ್ನಲ್ಲ, ಏನೇ ಎತ್ತ ಅಂತ ಕೇಳಿದ್ದು ತಪ್ಪ? ಅಷ್ಟಕ್ಕೆ ನಿನ್ ಹೆಂಡ್ತಿನೋ ನಿನ್ ಮಗನು ಒಡಿಗ್ ಪತ್ರ ಸರಿ ಇಲ್ಲ. ಯಾರ ಉಸಾಬ್ರಿ ನಿನಗೆ ಹಾಕ್ಬೇಕು, ಆದಷ್ಟೊತ್ಕ ಉಂಡ್ಬಿಟ್ಟು ತೆಪ್ಪನ್ ಕುಂತ್ಕೋ. ನಿಮ್ದೇ ನಡಿಲಿ, ಹೋಗಪ್ಪ. ಹಿಂಗೆ ವಹಿಸ್ಕೋ ಮಗನ್ನ, ಯಾವ ಒಳ್ಳಾರ ಕಟ್ಕೊ ಹೋಯ್ತಾನೆ. Thank you.
ಬರ ಬರ ಓ ಪುಟ್ ಮಾದಣ್ಣ ಏನ್ ಸವರ ಇದ್ದೀರಿ ಎಲ್ಲಿ ನೋಡ್ರಿ ಪುಟ್ ಮಾದಣ್ಣ ಆ ನೀರು ಬಿಡೋ ಸವಡಣ್ಣ ಮಗ ನೋಡ್ಕ ಬರ್ಮ ಅಂತ ಹೋಯ್ತಾ ಇದ್ದೆ ಮೂರು ದಿವಸ ಆಯ್ತು ನಮ್ಮ ಕಾವಲಿಗೆ ನೀರು ಬಂದು ಫಸ್ಲೆಲ್ಲ ಒಣಗ್ತಾದ ನಮ್ಮ ಕಾವಲಿಗೆ ಮೂರು ದಿವಸ ಆಯ್ತು ಕೌಡ್ರೆ ಬುಟ್ಟು ನನ್ನ ಮಕ್ಕಳಿಗೆ ಉಗಿರಿ ಸರಿಯಾಗಿ ನಿಮ್ ನೋಡಿದ್ ನೆನಪಾಯ್ತು ಆ ದೊಡ್ಡ ಮನೆ ಕಾಳ ಕೊಡ್ರು ನಿಮ್ಮೂರವ್ರು ಅವ್ರ ಮಗನ ನಮ್ಮ ಮಗಳು ನೋಡ್ಕೊಂಡು ಹೋಗೋರೆ ಹೆಂಗ ಹುಡುಗ ಅಯ್ಯೋ ಹುಡುಗನ ಬಗ್ಗೆ ಏನ್ ಮಾತಾಡೋಂಗಿಲ್ಲ ಗೌಡ್ರದ ಬಗ್ಗೆ ಎಲ್ರಿಗೂ ನಮಗೂ ಗೊತ್ತು ನಿಮಗೂ ಗೊತ್ತು ಹುಡುಗ ಒಳ್ಳೆ ಚಿಂದಂತ ಹುಡುಗ ಹುಡುಗನೂ ನಮ್ಮ ಹುಡುಗನೂ ದೋಸ್ತು ನೀವು ಆ ಹುಡುಗನ ಬಗ್ಗೆ ಏನ್ ಚಿಂತನೆ ಮಾಡಬೇಡಿ ನೀವು ಮದುವೆ ಮಾಡಿ ಯಾರು ಹೇಳ್ಕೆ ಮಾತು ಯಾವ ಕೇಳನೇ ಬೇಡಿ ಹಂಗಾರೆ ಮಾಡ್ಬೋದು ಅಂದ್ರೆ ಹಣ್ಣು ಮುಚ್ಕೊಂಡು ಏನ್ ಕೊಡ್ಬೋದು ಸರಿ ಬರ್ತೀನಿ ಹಾ ಬಾಯ್ ಆಯ್ತು ಆಯ್ತು ಮೂಟಿಗೆ 400 ರೂಪಾಯಿ ಅಪ್ಪ ಓ ಹಿಂಗೆ ಆದ್ರೆ ರೈತರೆಲ್ಲ ಉಳುಮೆ ಮಾಡಾದೀಯ ಡಕ್ಲ ಮೋನ್ ಐತಿ ಏನ್ ಹಿಡ್ಕೊಂಡು ನಿಂಡವ್ ಮೆಸೇಜ್ ಮಾಡಿದ್ರು ಸ್ನಾನ ಮಾಡ್ತೇವನಿ ಅಂತ ಅದಕ್ಕೆ ಇಣಕ್ ನೋಡಕ್ ಹೋಯ್ತವನಿ ಮಗನ ಹಿಡ್ಕೋ ಮೂಟ ಹಿಡ್ಕೋ ಸಡ್ಲವ್ ಏನ್ ಹಿಡ್ತೀನಿ ಅದಂಗೆ ಏನ್ಲ ನಮ್ಮೂರ್ ಕಡೆ ನಿಮ್ ಮಾವನ್ ಮಗಳು ಸ್ತುತಿ ದಿನ ಮಾತಾಡ್ಬೇಕು ಅಂತಂದಿಲ್ಲ ಅದಕ್ಕೆ ಬಂದಿದೆ ಎಲ್ಲಾ ಬಟ್ಟಿದೆ ನಮ್ಮ ಮಾವನ್ ಮಗಳು ತಕ್ಕೆ ಬಂದಿದೆ ಯೂರಿಯಾ ಅಂಗಡಿ ಬಂದ್ಬಿಟ್ಟು ಯೂರಿಯಾ ತಗೊಂಡು ಗಾಡಿಗೆ ಹಾಕವನಿ ಎಲ್ಲಿಗ್ಲ ಬಂದಿದೆ ಅಂತ ಆಯ್ತು ಬಿಡಪ್ಪ ನೀನೇ ಬುದ್ಧಿವಂತ ಹೋಗು ಹೋಗು ಇದು ಆ ಕಾಳೆಗೌಡ್ರ ಮಗ ಹೆಂಗ್ಲ ಆವಣ್ಣನ ನಮ್ ಪಕ್ಕದ ಮನೆಯವನೇ ಏನ್ಲ ವಿಷಯ ಏ ನಮ್ ಪುಟ್ಟಿ ನೋಡ್ಕೊ ಹೋಗೋರ್ಕಲ್ಲ ಹೌದಾ ಒಳ್ಳೆ ಮಂಚಕಲ ಯಾವ ಕೆಟ್ಟ ಬಿಟ್ಟಿಲ್ಲ ಕಣ್ಣು ಮುಚ್ಕೊಂಡು ಹೆಣ್ ಕೊಡ್ಬೋದು ಯಾವಾಗ ಮದ್ವೆ ಈಗ ತಾನೇ ನೋಡ್ಕೋಗವ್ರೆ ಡೇಟ್ ಫಿಕ್ಸ್ ಮಾಡಿದ್ಮೇಲೆ ಹೇಳ್ತೀನಿ ಬಿಡು ಸರಿ ಕಲೋ ಬಿಸ್ಮ ಮಾಡಕಲ್ಲ ಕರೀಲ ಮದ್ವೆಗೆ ನಿಮ್ ಮಾವನ್ ಮಗಳು ಕೇಳ್ದೆ ಅಂತ ಹೇಳು ಹೋಗ ಬಿಟ್ಟಿದೆ ಏನ್ಲ ಪ್ಯಾಂಟ್ ಅರ್ದೋದೆ ನೋಡ್ಕಲ್ಲ ಬಿಟ್ಟಿದೆ ಇದೇನಿದು ಮೂಟ ಇವ್ರ ತಂದಿರೋಂಗ ಅವನ ಅಂಜಾ ಅಂಜಾ ಲವ್ ಏನಪ್ಪ ಇವ್ರ ತಂದಿಲ್ಲ ಮಗ ಒಂದೇ ಮೂಟ ಅದ ಒಂದೇ ಮೂಟೆ ತಂದದ್ದು ಅದು 400 ಹೋಗದೆ ಎಲ್ಲ ಗಾಡಿ ವೈದ ರವಿ ತಗೋನೆ ಆ ಕೆಳಗಿಲ್ ಗದ್ದೆ ನೀರ್ ಹಾಸ್ತಿಲ್ಲ ಮಗ ಮೂರ್ಸಲ ಬತ್ತು ಕರೆಂಟ್ ಹಾಳಾದ್ದು ಏನೋ ಹೋಲಿ ಬಿಡಪ್ಪ ಇವೆಲ್ಲ ನಂಬ್ಕೊಂಡು ಈ ರೈತನ ಬಾಳು ಮೂರಾ ಬಟ್ಟೆ ನನ್ ಫ್ರೆಂಡ್ ಸಿಕ್ಕಿದ ಬನ್ನೂರನು ಇವ್ರ ತರಕ್ ಹೋದಾಗ ನಮ್ ಪುಟ್ಟಿ ನೋಡ್ಕೊ ಹೋಗಿದ್ರಲ್ಲ ವಿಚಾರಿಸ್ದೆ ಹುಡ್ಗ ಒಳ್ಳೆವನಿ ಅಂತೆ ಮಾಡ್ಕೋಬೋದು ಅಂದ ನಾನು ವಿಚಾರಿಸ್ತಿ ಮಗ ತುಂಬಾ ಒಳ್ಳೆ ಮನಿ ಅಂತೆ ಏನೋ ಈ ದುಡ್ಡು ಕಾಸಂದೆ ಹೊಸಿ ಕಬ್ಬು ಭತ್ತ ಸರಿಯಾಗಿ ಬಂದ್ರೆ ಏನೋ ಒಂದ್ ಮಾಡೋಣ ಬಿಡು ನೀ ಏನ್ ಯೋಚನೆ ಮಾಡ್ಬೇಡ ಬಿಡಪ್ಪ ಒಂದ್ ವೇಳೆ ದುಡ್ಡು ಕಾಸು ತೊಂದ್ರೆ ಆಯ್ತು ಅಂತಂದ್ರೆ ಒಂದ್ ಎಕರೆ ಜಮೀನ್ ಮಾರಾಕಮ್ಮ ಅವ್ಳು ಗಂಡ ಆಗಿದ್ರೆ ಪಾಲ್ ಕೊಡ್ತಿರ್ಲಿಲ್ವಾ ಅಚ್ಚಕಡಾಗ ಮದ್ವೆ ಮಾಡಿ ಮುಗ್ಸಮ್ಮ ಏನೋ ಒಂದ್ ಮಾಡ್ಮ ಬಿಡು ಮಗ ಎಲ್ಲದಕ್ಕೂ ಮಾರಾವ ಅವಳೆ ಆಸ್ತಿನೇ ಮಾರಿ ಮದುವೆ ಮಾಡಪ್ಪ ಅಂತ ಹೇಳಿದ್ರಲ್ಲ ನಾ ಹೇಳಿದ ದಿನಾಂಕ ಚೆನ್ನಾಗಿದೆ ತೊಂದರೆ ಇಲ್ಲ ಮಾಡ್ಕೊಳ್ಳಿ ಆರಾಮಾಗಿ ಸರಿ ಬುದ್ಧಿ ಬರ್ತೀನಿ ಆಯ್ತು ಬನ್ನಿ ಬನ್ನಿ ನೋಡಿ ಓ ಏನ್ ಬೋರೇಗೌಡ ಹೊನ್ನೇಗೌಡ ಆರಾಮಕ್ಕೆಲ್ಲ ಸೇರ್ಕೊಂಡ್ಬಿಟ್ಟಿದ್ದೀರಿ ಏನ್ ಸಮಾಚಾರ ಸಮಾಚಾರ ಇಲ್ದೆ ಬಂದಿದ್ದೇವೆ ಇರತ್ಗೆ ಬಂದಿರೋದು ಏನ್ ವಿಶೇಷ ಬೋರೇಗೌಡ ಏನಿಲ್ಲಪ್ಪ ಒಳಿಂದ ಹತ್ತವರು ನನ್ನ ಮಗಳು ನೋಡ್ಕೊಂಡು ಹೋಗಿದ್ರು
ಅದಕ್ಕೆ ಸಾಹಸ ಕೇಳೋಣ ಅಂತ ಬಂದೀವಪ್ಪ. ಈ ಸಲ ಮಗಳು ಮದುವೆ ಮಾಡ್ಬೇಕು ಅಂದ್ಕೊಂಡಿದ್ಯಾ ಬೋರೇಗೌಡ? ಯಾವ ಊರ್ದು ಗಂಡು? ಅದೇಪ್ಪ, ಒಳಿಂದಾಚೆ ಬನ್ನೂರವರು. ಇವ್ರ ಮಗನೇ, ಇವರೇ ಕಾಳಗೌಡರು. ನಮಸ್ಕಾರ ಕಣಪ್ಪ. ನೋಡಿ ಬುದ್ಧಿ, ಹುಡುಗಿನ ಇವರು ನೋಡಾಗೈತೆ, ಹುಡುಗನ್ನ ಅವರು ನೋಡಾಗೈತೆ, ಆಮೇಲೆ ಇಬ್ರಿಗೂ ಒಪ್ಪಿಗೆ ಆಗೈತೆ. ಶಾಸ್ತ್ರ ಸಂಬಂಧ ಸರಿ ಬಂತು ಅಂದ್ರೆ ನಗ್ನಿ ಗುರುತಾ ಕೊಡಿ. ಹುಡುಗನ ಹೆಸರೇನು ಹೇಳಿದ್ರೆ ಅಂತ ಬುದ್ಧಿ? ಮನೇಲೆಲ್ಲ ಸತೀಸ ಅಂತ ಕರಿತೀವಿ. ಹೌದಾ? ಬೋರೇಗೌಡ, ನಿನ್ ಮಗಳ ಹೆಸರು? ಪಾರ್ವತಿ ಅಂತ ಬುದ್ಧಿ. 6/12/32. ಬೋರೇಗೌಡ, ಆ ಹುಡುಗಿದು 28 ಗುಣಗಳು, ಹುಡುಗಂದು 32 ಗುಣಗಳು. ಹುಡುಗಿ ಹಸು, ಹುಡುಗ ಹುಲಿ. ಹುಡುಗಿದು ಹುಡುಗಂದು ಗಣಕೂಟ ಕೂಡ ಬಂದಿರೋದ್ರಿಂದ 22/5/2017 ಸೋಮವಾರ ಇಬ್ಬರಿಗೂ ವಿವಾಹ ಮಾಡ್ಬೋದು ಅಂತ ಪಂಚಾಂಗ ಹೇಳ್ತಾ ಇದೆ. ನಿಮ್ದೇನ್ರಪ್ಪ? ಆಯ್ತು ಕಣಪ್ಪ. ಬುದ್ಧಿ, ಇನ್ನೊಂದೆರಡು ದಿನಾಂಕ ನೋಡಿ ಗುರುತಾ ಕೊಟ್ಬಿಡಿ. ವೈಶಾಖ ಮಾಸ, ಹುಡುಗಂದು ಹುಡುಗಿದು ಗಣಕೂಟ ಚೆನ್ನಾಗಿದೆ. 22/5/2017 ಮಾಡ್ಕೊಳ್ಳಿ, ಚೆನ್ನಾಗಿದೆ. ಸರಿ ಬುದ್ಧಿ. 5ನೇ ತಿಂಗಳಲ್ಲಾದ್ರೂ ಸರಿ, 6ನೇ ತಿಂಗಳಲ್ಲಾದ್ರೂ ಸರಿ ಬುದ್ಧಿ. ಸರಿ, 5ನೇ ತಿಂಗಳಿಗೆ ಇಟ್ಕೊಳ್ಳಿ. ಬುದ್ಧಿ, ಬೋರೇಗೌಡ್ರ ಮಗಳು ಮದುವೆನ ನೀವೇ ಮುಂದಾಗ ನಿಂತು ಮಾಡ್ಕೊಡ್ಬೇಕು. ಬೋರೇಗೌಡ್ರ ಮಗಳ ಮದುವೆನ ನಾನಿಲ್ಲ ಅಂತೀನ? ನಂದೇನೇ ಇರಲಿ, ನಿಂತು ಬಂದು ನಡ್ಸ್ಕೊಡ್ತೀನಿ. ಅವನ್ ಪಾಪ ಬೆಳ್ದ ತರಕಾರಿ, ಹಾಲು, ಮೊಸರು ಎಲ್ಲ ತಗೊಂಬಂದು ಕೊಡ್ತಾನೆ, ನಾ ಮಾಡ್ಕೊಡ್ತೀನಿ. ಆಯ್ತು ಬುದ್ಧಿ. ಸರಿ ಬುದ್ಧಿ, ಬರ್ತೇವೆ. ಸರಿ ಕಣಪ್ಪ, ಬರ್ತೀವಿ. ಬುದ್ಧಿ, ಬರ್ತೀವಿ. ಸರಿ, ಹೋ ಬನ್ರಪ್ಪ, ಒಳ್ಳೇದಾಗಿದೆ. ಏನ್ಲ ಈ ಸಲ ಹಕ್ಕಿಗಳು ಹಿಂಗ್ ಬಂದ್ಬಿಟ್ಟವೆ? ಅಲ್ಲ, ಎಲ್ಲ ಕೂತಿರ್ತವೆ ಪತ್ರವಳ್ಳಿ ಬಡ್ಡೆವು. ಈ ಸಲ ಯಾರ್ದ ಮೀನಿನ ಕಾಂಟ್ರಾಕ್ಟ್? ನಮ್ಮ ಅರ್ಕೇರವ್ರೇಕಲ್ಲ, ಇನ್ಯಾರ್ತಾವಕ್ಕ ಅದು? ಏನಪ್ಪ, ನಿನ್ ತಂಗಿ ಶಾಸ್ತ್ರ ಕೇಳಿದ್ದು ಊರಿಗೆಲ್ಲ ಗೊತ್ತಾಗೈತೆ ಅಂತೆ. ಏ, ನಿನ್ ತಂಗಿ ಇಷ್ಟು ಬೇಗ ಮದ್ವೆ ಆಗ್ತೀನಿ ಅಂದ್ಲ? ಹಂಗೇನಿಲ್ಲ, ನಾನ್ ನಿನ್ ತಂಗಿ ಮದ್ವೆ ಆಗ್ಬೇಕಲ್ಲ ಅದಕ್ಕೆ. ಅಲ್ಲ ನೋಡು ಕುಂತಿ, ನನ್ನ ಮಕ್ಕಳು ಬೆಳಬೆಳಗನೆ ತಿನ್ಬಿಡ್ತಾವೆ, ಮರದಾಡಿ ಬಂದು ದಬಾಕಬಿಡ್ತಾವೆ. ಎಲ್ಲೇ ಬೆಳಿತಾವ? ಇನ್ನೂ ಬರಲೇ ಇಲ್ಲ. ಓ, ಅಲ್ಲೇ ಒಳ ಬತ್ತವ್ರೆ. ಲೋ, ಒತ್ತಾರನೇ ಫೋನ್ ಮಾಡು ಅಂತ ಹೇಳಿದ್ರಲ್ಲ ನಿನ್ಗೆ. ಯಾವ ಮಾಡಿದಾಕಲ್ಲ, ಅದೇನೋ ಫೋನ್ ಕಾಸಿಲ್ಲ ಅಂದ್ಲು. ನೆನ್ನೆ ತಾನೇ ಅದ್ರ ಕರೆನ್ಸಿ ಹಾಕ್ಸಿದಿಕಲ್ಲ ಮಗನೇ. ಇನ್ನೇನು ಟಚ್ ನಿನ್ ಫೋನ್ ತಗೊಂಡವ್ನು ಏನ್ಬಿಟ್ಟು ಬರೀ ಮಸಾಲೆ ಬಿಡನೆ ನೋಡಿದ್ರೆ ಕಿತ್ಕ ಹೋಯ್ತಾ ದುಡ್ಡು ಮದ್ವೆ ಅಂದ್ರೆ ಅಷ್ಟೇ, ನಮ್ಮ ಅಪ್ಪನ ಮುಂದೆ ಏನ್ಬಿಟ್ಟಿ ಚಡ್ಡಿ ಹುಚ್ಚ ಹೊಯ್ಕಂಗ್ ಹೊಡಿತಾನ ಅಷ್ಟೇ. ಹಂಗಾರೆ ನಿಮ್ಮ ಅಪ್ಪಂಗ ಎದ್ರಕ ಮದ್ವೆ ಆಯ್ಕಿಲ್ಲ ಮಗನೇ, ನಿನ್ಗೂ ಆಸೆ ಇದೆ ಅಂದಂಗ ಆಯ್ತು. ಓ ಬಡ್ಡೆ ಇಕ್ಲ, ಏನ್ ನಿಮ್ಗೆಲ್ಲ ಇಲ್ವೇನೋ ಆಸೆ? ಆ ಭವ್ಯನ್ ಮ್ಯಾಟರ್ ನನಗೂ ಗೊತ್ತು, ಕಣ ಮುಚ್ಕರ್ಲ. ನಿನಗೇನ್ಲ, ನಿಮ್ಮ ಅತ್ತೆ ಮಗಳು ಕವಿತಾನೆ ಇಲ್ವಾ? ಹ್ಞೂ, ಆ ಮದುವೆದ್ ನನ್ನ ಮಕ್ಕ ನೋಡಿದ್ರೆ ಎದ್ರಕತ್ತೆ. ಓಲಿ ಅಂತೇನಾರ ಅವ್ಳು ಮದುವೆ ಆದ್ರೆ ಆಮೇಲೆ ಅದೇ ಆ ಮೂಲೆ ಮನೆ ಸಿದ್ಧಂಗ ಆದಂಗೆ ಆಯ್ತೆ ನಂಗುವೆ. ಅವನಿಗೇನು ಪ್ರಾಬ್ಲಮ್? ನನ್ನ ಮಗನಿಗೆ ಯಾವ್ದೋ ಎಳೆಯಕರ ತನ್ ಗಂಟಾಗ್ಬಿಟ್ಟ ಅವ್ರಕ್ಕೆಲ್ಲ. ಹತ್ರಕ್ ಹೋದ್ರೆ ಸಾಕು ಕುಯ್ ಅನ್ನುತ್ತೆ. ಇವನ್ ನೋಡಿದ್ರು ತೊಲಿದ್ದಂಗ ಅವನೇ, ಅದ್ ನೋಡಿದ್ರು ಎಳೆಯೋದು. ಏನ್ ಎದ್ರಕದ ಇನ್ನೇನ್ ಮಾಡೋದು? ಓ, ಅದಂಗೆ ಪಕ್ಕ ಹೆಲ್ಪ್ ಮಾಡ್ಲ. ಖಾರ ಹಾಕ್ನ? ಬೇಡ, ಸಾಕು. ಏನೋ ಹೇಳು. ಶಾಸ್ತ್ರಕ್ಕೆ ಯಾರ್ಯಾರು ಕರೀಮ? ಎಲ್ರನ್ನು ಕರಿಮ ಬಿಡಮ್ಮ. ಅದನ್ ಮದ್ವೆ ಕರಿತಿದ್ದಮ್ಮ, ಶಾಸ್ತ್ರಕ್ಕಲ್ವಾ, ಎಲ್ರನ್ನು ಏನ್ ಮಾಡುಕ್ಕೆ? ಒಬ್ಬರನ್ನು ಬಿಟ್ಟು ಒಬ್ಬರನ್ನು ಕರೀಕಾದ್ದ. ಎಲ್ರನ್ನು ಕರಿಮ ಬಿಡಮ್ಮ. ಗಂಡಿನ ಕಡೆಯವ್ರು ಎಂಟ ಜನ ಬಂದಾರಂತೆ, ನಮ್ಮ ಅಣ್ಣ ತಂದಿರು, ಅಕ್ಕಪಕ್ಕದವರು, ಅವನ್ನಗೌಡ ಮಾದೇವಮ್ಮ, ಹಂಗೆ ನನ್ನ ತಂಗಿ ಕರೆದ್ರೆ ಆಯ್ತು ಬಿಡು. ನಮ್ಮ ಅಣ್ಣನ ಕರೆಯಕ್ಕಿಲ್ವಾ? ನಿಮ್ಮ ಅಣ್ಣನ ಕರೆಯಕ್ಕಿಲ್ಲ ಅಂತ ಅಮ್ಮ, ಕರೆಯೋಣ. ಹ್ಞೂ, ಸರಿ, ನಿಮ್ಮಿಷ್ಟ. ಅಯ್ಯಪ್ಪ, ಅಣ್ಣನೇ ಹಾಕ್ಸ್ಕೊಳ್ಳಿಲ್ಲ.
ಬೇಡ ಅಕ್ಕನ ಮಗಳೇ ಸಾಕು. ಏ ಹಂಗೆ ಹೋಗ್ಬಿಟ್ಟು ಮಂಜನ್ಗೆ ಅವ್ರ ದೊಡ್ಡಪ್ಪನ್ನು ಅವ್ರ ಮಾವನ್ನು ಕೂಕಂಬ ಅಂತ ಹೇಳ್ ಕಳ್ಸು. ಸರಿ ಪರಮಾತ್ಮ. ಲವ್ ಬರೀ ಕೆಲಸ ಮಾಡಿಸ್ಕೋ. ನಿಮ್ಮ ಹೊಟ್ಟೆಯಲ್ಲಿ ಗಾಳಿ ಮೆಟ್ಕೊಂಡಿದ್ದ ಆಗ್ಲೇ ಮೂರು ದಪ್ಪ ಕುಡಿದ್ರಲ್ಲ. ಲೋ ಮಂಜ, ನಿಮ್ ದೊಡ್ಡಪ್ಪನಂತೆ ಕರ್ಕೊಂಡ್ ಬರೋಗು, ಅದೇನೋ ನಿಮ್ಮ ಅಪ್ಪ ಹೇಳ್ದ. ಏ ಅವ ಇಲ್ಲಿ ಮಾಡಿ ಕೆಲಸ ಬಿಟ್ಬಿಟ್ಟು ಅಲ್ಗೋನ. ಹೋಗ್ ನಿಮ್ ಯಜಮಾನಿಗೆ ಹೇಳೋಗು, ಈ ವೈಕ್ಲೆಲ್ಲ ಏನ್ ಅನ್ಕೋದಿಲ್ಲ ಪಾಪ. ಅವ್ನ್ ನಿನ್ಗೆ ಹೇಳಿ, ನೀನ್ ಅವನ್ ಕೇಳು, ಇಬ್ರಿಗೂ ಸರಿ ಹೋಗೈತೆ. ನಿಮ್ ಮಾವನಂತೆ ಹೋಗಿ ಕರ್ಕೊಂಡ್ ಬರೋಗ್ ಹೋಗಿ. ಶೇಖರ ಒಸಿಯವೇ ಅಂದಲ್ಲ ಸಿಗ್ದಾಕ್ಬಿಡ ಕೆಲ್ಸದೆ. ಮಾವ ಅಂದ ತಕ್ಷಣ ಮಗಳು ನೆನಪಾಗೋದ್ಲೇ ನಿಮ್ಗೆ. ಓಲಾ ಹೋಗ್ ಹೋಗ ನೋಡ್ಲ. ಈಗ ಮಾವನ್ ಮಗಳು ನೋಡಕ್ಕೆ ಸ್ನೋನ್ ಪೌಡರ್ ಹಾಕೋಬಿಡ್ತೇನೆ ಕಲ್ ಕಲರ್ ಶರ್ಟ್ ಹಾಕೊಂಡು. ಹೆಂಗ್ ಹೋಗುದ್ ಹೋಯ್ತಾವ್ ನೀನ್ ಸೊಸೆ ಕವಿತನ ಕರ್ಕೊಂಡ್ಬಿಡಣ. ತಂಗಿ ಮದುವೆ ಮಾಡೋಣ ಇವನೇ ಅದೇನೋ ಆ ದೇವ್ರಿಗೆ ಗೊತ್ತು. ಓ ಯಾರು ಬಂದೆ? ಓ ಮಂಜನಾ? ಅಪ್ಪ ಇಲ್ಲ, ಸೊಸೈಟಿಗೆ ಹೋಗೋನೆ. ಬಾ ಒಳಕ್ಕೆ. ಅತ್ತೆ ಆ ಕಡೆ ಕೊಟ್ಕೆಯಲ್ಲಿ ಕಸ ಗುಡಿಸ್ತದೆ, ತಡಿ ಕರೀತೀನಿ. ಅವ ಅವ ಏ ಮುದವಿದೆ, ನಾನು ಬರ್ತೀನಿ ಇರು. ಲೇ ಲೇ ಅತ್ತೆ ಮಗಳೇ ಲೇ. ಅತ್ತೆ ಕಸ ಗುಡಿಸಿದೆಯಾ? ಓ ಮಂದ್ಯ ಬಾರ್ಲಾ? ಅತ್ತೆ ಅಪ್ಪ ಹೇಳ್ ಕಳ್ಸದ್ನ, ನೀನು ಮಾವನು ಮನೆ ತ ಬರ್ಬೇಕಂತೆ. ಯಾಕ್ಲಾ, ಏನಿಸ್ಯ? ಅದೇ ಪುಟ್ಟಿ ಶಾಸ್ತ್ರ ಅದಲ್ಲ. ಓ ಹೋಗಮಿ, ಎಲ್ಲ ತಿನ್ನಕ್ ತಂದ್ಕೊಡ್ ಹೋಗು. ಏ ಏನ್ ಬೇಡ, ಸುಮ್ಮನಿರು, ಬತ್ತೀನಿ. ಸರಿ ನಿಮ್ ಮಾವ ಬಂದಾಕೆ ಇಬ್ರು ಒಟ್ಟಿಗೆ ಬತ್ತಿ ಹೋಗು. ಇವ್ಳನ್ನ ಕರ್ಕೋನ? ಅವಳೇನ್ ಮಾಡಕ್ ಅಲ್ಲಿ? ಅದೇ ಅವ್ವ ಕೆಲ್ಸ ಜಾಸ್ತಿ ಅದೇ ಅಂತಿಲ್ಲ, ಅದಕ್ಕೆ ನಂಗ ತುಂಬಾ ಕೆಲ್ಸ ಐತೆ, ನಾ ಒಬ್ಳೆ ಮಾಡಕ್ ಆಯ್ತದ? ಬೇಡ ಹೋಗು ಮಗ, ಆಮೇಲೆ ಬತ್ತಾಳ ಹೋಗು. ಬರ್ನ, ಇದ್ಕೇಕಾಯ್ತಿದ್ದೇನು. ಕೊಡವ, ನಾನ್ ಗುಡಿಸ್ತೀನಿ. ಏನ ಚಿಕ್ಕ, ಕುಡಿಯೋ ಕಾಸು ಕಳವಂದ್ರೆ ಯಾರು ಸಿಗ್ತಾನೆ ಇಲ್ಲ. ಅಲ್ಲಿ ನೋಡಿದ್ರೆ ನಮ್ಮ ಬಾಸು ಬಂದ, ನಮ್ಮ ಬೋರಣ ಬಾಸು. ಇವತ್ತು ಒಳ್ಳೆ ಕಾಸು. ಬಸ್ಸು ನಮಸ್ಕಾರ. ಬಸ್ ಏನ್ ಸಮಾಚಾರ? ಏನಿಲ್ಲ ಬಸ್, ಸರಿ ನಿಮ್ಮ ಮಗಳು ಮದುವೆ ಫಿಕ್ಸ್ ಆಯ್ತಂತೆ. ಏನ್ ಮದುವೆ ಓಡಾಟ ಜ್ವರ ಇದಾದಕ್ಕೆಲ್ಲ ನಿಧಾನವಾಗಿ. ನಿಂಗೇನು ಯೋಚನೆ ಮಾಡ ಬಸ್, ನಿಂಗೇನ ದುಡ್ಡು ಬೇಕಾದ್ರೆ ನನಗೆ ಕೇಳು. ನನ್ನ ಹೆಂಡತಿ ಕಬ್ಬು ಮಾಡಿದ ದುಡ್ಡು ನಾ ಮಡ್ಗವಳೆ, ತಗೊಬಂದು ನಿನ್ಗೆ ಕೊಡ್ತೀನಿ. ನಮ್ಮ ಬಾಸ್ ಮಗಳು ಮದುವೆ ಅಂದ್ರೆ ನಮ್ಮ ಮಗಳು ಮದುವೆ ಇದೆ ಹಿಂಗಲ್ವಾ? ನೋಡಮ್ಮ ಅಂತ ಪರಿಸ್ಥಿತಿ ಬಂದ್ರೆ ನಾ ಹೇಳ್ತೀನಿ ಬಿಡ್ಲ. ಒಂದು ಮಾತು ಕೇಳ್ತೀನಿ, ಒಂದೆರಡು ಬಾಟ್ಲು ಕಾಸು ಕೊಡು. ಏನ ಬಿಡಿದೆ, ಯಾವಾಗಲೂ ನಿಂದು ಇದೆಯೇ ಆಗೋಯ್ತಲ್ಲ. ಏಯ್ ಅಬ್ಬೋಳೆ ಮಗನೇ, ಆಪ್ ಮಾ ಟಿವ್ಯಾ ಪುಟ್ಗೌರಿ ಅಂತ ಪುಟ್ಗೌರಿ, ಅವ್ಳು ಸಾಯ್ಕಿಲ್ಲ ಮಾಡಿಕ್ಕಿಲ್ಲ. ಏಯ್ ಕುಡ್ದ್ಬಿಟ್ಟು ಎಲ್ಲಾರ ಮೋರ್ಗಿರ್ಲಿ ಬಿದ್ದ್ಬಿಟ್ಟೆ ಜಾಪಾನ. ಇಲ್ಲ ಬಸ್, ನಾಳೆ ಏನಾರು ಮನೆ ಹತ್ರ ಬರ್ಬೇಕಾದ್ರೆ ಹೇಳು, ಕೆಲಸ ಮಾಡ್ಕೊಡ್ತೀನಿ ಬಂದು. ಅದೇ ನಾಳಿದ್ದು ನನ್ನ ಮಗಳದು ಮುಡಿಸು ಶಾಸ್ತ್ರ ಅದ, ಹಂಗೆ ಅಟ್ಟಿ ತಕ್ಕ. ಹೋಗು ಹೋಗು, ನೀನೊಬ್ಬ ರಾಜ ನಾನೊಬ್ಬ ರಾಜ, ನಮ್ಮಿಬ್ರ ರಾಜ, ಲಸಿಕರ ರಾಜ ಡಾಕ್ಟರ್ ರಾಜಣ್ಣ. ಬಾವಣ್ಣ ಆಚೆ ಕುತ್ಕೊಂಡು ಏನ್ ಮಾಡಿ, ಬಾ ಒಳಿಕೆ. ಏ ಲಕ್ಷ್ಮಣ ಕಾಣಿಸ್ತಾಳ ನೋಡು, ಹೂ ಮುಕ್ಕೊಂಡು. ಮತ್ತೆ ಅವಳು ಯಾರ ಮಗ್ಳು ಹೇಳು? ನಿನ್ ಮಗಳೇ ಗೊತ್ತು, ಮತ್ತೆ ಸುಮ್ಕಿರು. ಇನ್ನೇನ್ ಕೊಬ್ಬರಿ ಮಡಗ್ಬಾರ್ದ, ಶಾಸ್ತ್ರಕ್ಕೆ ಹೇಳಲ್ವ ಮಡಗದು. ಯಾರು ಹೇಳಿದ್ರು ಐದು ಮಡಗ್ಬೇಕು ಇಲ್ದ್ರೆ ಒಂಬತ್ತು ಮಡಗ್ಬೇಕು? ಓ ಸರಿ ಬಿಡು, ಮತ್ತೆ ನಿಂಗೆ ಗೊತ್ತದಲ್ಲ ನಾ ಏನು ಹೇಳಕ್ಕಾಗೋದು. ಏನ್ ಕೊಡ್ರ ನಿಮ್ಗೆ ಸಮಾಧಾನನಾ? ನಮಗೂ ಸಮಾಧಾನ ಇದೆ ಮಂತ. ನಿಮ್ಗೆ ಸಮಾಧಾನ? ಏ ಸರಿ ಗಚ್ಚು ಅರ್ಶನವ, ಮುಂದಿನ ಮದುವೆ ಕರೆಯ ಯಾವ ರೀತಿ ಮಾಡ್ಕೊಡ್ತೀರಿ? ನಾಲ್ಕು ತೋಲ ಬಂಗಾರ ಕೊಡ್ತೀನಿ, ವಾಚು ಬಟ್ಟೆ ತೆಗಿತೀನಿ, ಕೂಡ್ರು ಕೊಟ್ಟು ಮದುವೆ ಮಾಡ್ತೀನಿ, ಅಟ್ಟಿ ತೋ ಚಪ್ರ ಹಾಕಿ ಮದುವೆ ಮಾಡ್ಕೊಡ್ತೀನಿ. ಸಮಾಧಾನ? ಆ ನಾಲ್ಕು ತೋಲ ಬಂಗಾರನ ಅವ್ರು ರಣಿಂಗ್ ಮಾಡ್ಕೊಳ್ಳಿ, ನಾನು ನಮ್ಮ ಸೊಸೆಗೆ ಹತ್ತು ತೋಲ ಬಂಗಾರ ಮಾಡಿಸ್ತೀನಿ, ನಮಗೆ ಅಚ್ಚುಕಟ್ಟಾಗಿ ಮದುವೆ ಮಾಡ್ಕೊಳ್ಳಿ. ಜಾಸ್ತಿ ಅವರೇ ಸ್ವಲ್ಪ ನೀಟಾಗಿ ಮಾಡಿಕೊಡಿ,
ಮನೆ ಹತ್ರನೇ ಮಾಡಿ ತುಂಬ ಜೋರಾಗಿ ಅಡುಗೆ ಇದೆ ತಿನ್ನೀಟ ಮಾಡಿಸಿ ಮಾಡ್ಕೊಡ. ನಮಗೂ ಜನಗಳಾದವ್ರು ನಾವು ಮಾಡ್ಕೊಡ್ತೀನಿ, ದಕ್ಕ ಬರ್ದಾದಂಗೆ ಮಾಡ್ಕೊಡ್ತೀನಿ ಮದುವೆನ. ಇನ್ನೇನು ಕೊಡ್ರೆ ಆರ ಬದಲಾಯಿಸ್ಕೊಳ್ಳದ? ಇದು ಇದು ಮಾತುಕತೆ ಸಂಬಂಧ ಅಂದ್ರೆ ಅದೇನು ಆರೋಗ್ಯ ಬದಲಾಯಿಸ್ಕೊಳ್ಳಿ ನೋಡ್ರೆ. ನಿಮ್ಗೆ ಸಮಾಧಾನ ಸಮಾಧಾನ ಕೊಡ್ರೆ, ಸಮಾಧಾನ ಕೊಡ್ರೆ. ರೂಪಾಯಿ ತಗೋಬೋದ? ತಗೋಬೋದು. ಈಗ ನಮ್ಮ ಗ್ರಾಮಕ್ಕೆ 101 ರೂಪಾಯಿನ ವಿಳ್ಯದಣ ಕೊಡ್ಬೇಕು. ಆಯ್ತು, ನೀವು ಕೊಡಿ ಕೊಡ್ರೆ. ನಮ್ಮ ಯಜಮಾನ್ರ ಕೈ ಕೊಡಿ ಕೊಡಿ ಕೊಡ್ರೆ ಅವ್ರಿಗೆ. ನಾವು ಮತ್ತೆ ಎದ್ದಲ್ಲಿ ಯಾರ ಬದಲಾಯಿಸ್ಕೊಳ್ಳಿ ಉಪಾತಿಗಳೇ ಬೇಕು ಬೇಕು. ಬಲಗಾಲ ಮಾಡ್ಕೊಂಡು ಬಪ್ಪ. ಹಂಗೆ ಅವ್ರಿಗೆ ಸರಿ ಹೂ ಬಾತಿಕೆ ಹಂಗೆ ಹಾರ ಹಾಕಿ ಅವ್ರ ಕತ್ಗ. ಹಾ ಬನ್ನಿ ಕೂತ್ಕೊಳ್ಳಿ, ಈಗ ಒಪ್ಪಿಲ್ಲೇ ತಗೊಳ್ಳಿ. ಅಕ್ಕಪಕ್ಕದ ಗ್ರಾಮದವ್ರಿಗೆಲ್ಲ ಕೊಡಿ. ಎಲ್ರಿಗೂ ಸಮಾಧಾನ ಎಲ್ಲ ಹೊರಡದ? ಅಚ್ಚುಕಟ್ಟಾಗಿ ಯಾವ ಮಾತುಕತೆ ಇಲ್ಲ, ಅಚ್ಚುಕಟ್ಟಾಗಿ ಮದುವೆ ಮಾಡ್ಕೊಂಡು ನಗ್ನಾಗಿ ತಾಯಿರು ಸಸ ಕಳಿಸ್ಕೊಡಿ. ಅಚ್ಚುಕಟ್ಟಾಗಿ ನೆಂಟಸ್ಥಾನ ಉಳಿಸ್ಕೊಳಿ. ಆಯ್ತು, ಹೋಗೋಣ. ಬನ್ನಿ ಬನ್ನಿ. ನಾನೇ ಬಂದಿಲ್ವಾ ಮನೆ ತಗ ಕರಿಯಕ್ಕೆ? ಓಹೋ, ನೀನು ಬಾರಿ ದೊಡ್ಡ ಮನ್ಸ ಬಿಡ್ಲ. ಏನ್ ರಮಿ, ನನ್ ಜೊತೆ ಬರ್ತೀರ ಇಲ್ವಾ? ಯೋ, ಹೆಣ್ಮಗಳ ನೊಂದ್ಕತ್ತದೆ. ಯೋ ಬಾವಾ, ಏನಯ್ಯ ಏನಾಯ್ತು, ಯಾಕೆ ಹಿಂಗೆ ಕೂಗಾಡ್ತಾ ಇದೆ? ಕೂಗಾಡೋದು ಮಾತಾಡೋದು ಇವತ್ತಿಗೆ ಮುಗ್ದೋಯ್ತು. ಈ ಮನೇಲಿ ಎಂತ ಬೆಲೆ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ಸುಮ್ಕೆ ಯಾಕೆ ಮಾತು? ಏ ಬರ್ರಮ್ಮಿ ಮೋಗವ. ಅಣ್ಣ, ಯಾಕಣ್ಣ ಹಿಂಗೆ ಕೂಗಾಡ್ತಿದ್ಯಾ? ಅಂಥದ್ದು ಏನಾಯ್ತು ಈಗ? ಮನಕ್ಕೆ ಬಂದವರೆಲ್ಲ ಏನ್ ಅನ್ಕೊಂಡರು? ಸುಮ್ಕಿರಣ. ಇನ್ನೂ ಏನೂ ಆಗಿಲ್ಲ, ಇನ್ಮೇಲೆ ಆಯ್ತದೆ. ಬರೋದಿಲ್ಲ ನಮ್ಗೆ, ನಮ್ದೊಂದು ಬಂಡ್ ಜನ್ಮ. ಯಾಕಪ್ಪ ಹಿಂಗೆ ಕೂಗಾಡಿಯ? ಜನ ಎಲ್ಲ ನಿನ್ನೆ ನೋಡ್ತಾವ್ರೆ. ಓ, ಅದೇನೇ ಇದ್ರು ಕುಂತು ಮಾತಾಡ್ಕೊಳ್ಳಮ್ಮ. ತಪ್ಪೇನಾದ್ರು ನಂದು ಆಗಿದ್ರೆ ಬಂದು ನಾನು ತಲೆಬಾಕ್ತೀನಿ. ಬಾ, ಬಂದು ಊಟ ಮಾಡಿ ಬಾ. ಮಗ, ಯಾಕಪ್ಪ ಜಗಳ ಮಾಡಿ? ಆ ಮಗ ನಿನ್ನ ಮಗಳಿದ್ದಾಗಲ್ವಾ, ನೀನು ನಿಂತು ಮಾಡ್ಬೇಕಲ್ಲ ಕಾರ್ಯ ಅಲ್ವಪ್ಪ. ಹೆಂಗ್ ಮದುವೆ ಮಾಡ್ತಾನೆ ನಾನು ನೋಡ್ತೀನಿ. ಈ ಮುಂಡ ಮಗ ನನ್ನ ಮನೆಗೆ ಯಾವಾಗ ಬಂದೋ ನನ್ನ ಮಗಳು ಕೊಟ್ಟಂತ ಇದೆಯಾಯ್ತು. ಏನಪ್ಪ ನಿಮ್ ಗ್ರಾಚಾರ, ಮೊಟ್ಟಮೊದಲು ಶಾಸ್ತ್ರದಲ್ಲೇ ಈ ತರ ಆಯ್ತಲ್ಲಪ್ಪ, ಇನ್ ಮುಂದಿಕ್ಕೇನಪ್ಪ? ಅಯ್ಯೋ, ಮೊಟ್ಟಮೊದಲು ಶಾಸ್ತ್ರದಲ್ಲಿ ಹೆಂಗಾಯ್ತಲ್ಲ, ಇನ್ ಮುಂದೇನ್ ಗತಿಯಪ್ಪ ಇದು? ಹೆಂಡ್ರಗಳು ಬತ್ತಿ ಆಚೆಗೋವಾ? ಎಲ್ಲವ ಬನ್ನಿನ. ಅದೆಲ್ಲಿ ಇಟ್ಟಿದಾರ ಕಾರಣ ಇವಳೆ? ಆಕಾಶವ ತಲೆ ಮೇಲೆ ಬಿದ್ದಂಗ ಕೂತವ್ರೆ. ಒಬ್ಬರ ಮಾತಾಡೋದ ನೋಡು. ಅಲ್ಲ, ನಾನು ಬಡ್ಕಂಡೆ ನಿಮ್ಗೆ, ನಿಮ್ ಬಾವನ್ನು ಒಂದ್ ಮಾತು ಕರೀರಿ ಅಂತ. ನೀವೆಲ್ ಕೇಳಿರಿ ನನ್ ಮಾತಾ? ಲೋ ಬೋರ, ಊರವ್ರನ್ನೆಲ್ಲ ಕರೀಕ ನಿನ್ಗೆ ಜ್ಞಾನ ಇತ್ತು, ನಿಮ್ ಬಾವನ್ ಕರೀಕ ಜ್ಞಾನ ಇರ್ಲಿಲ್ವಲ್ಲ. ನನ್ ಮಾತು ಎಲ್ಲಿ ಕೇಳಿರಿ? ಏನ ಮಾಡಪ್ಪ. ನಿಂಗೆ ಗೊತ್ತು ಅಲ್ಲ ಕಮ್ಮಿ, ನನ್ಗೆ ಏನಾರ ಒಂದ್ ಚೂರು ಪುರ್ಸೋತಿದ್ದ, ಕೆರ್ಕೊಳಕ್ಕೂ ಪುರ್ಸೋತಿಲ್ದ ಕೆಲ್ಸ. ಹಂಗಲ್ಲ ಕಣಿ, ಅವನು ಅರ್ಥ ಮಾಡ್ಕೋಬೇಕು. ನನ್ ಮಗನ್ ಕೈ ಹೇಳ್ ಕಳ್ಸಿರ್ನಿಲ್ವಾ? ನನ್ ಮಂಗ ಬ್ಯಾರ, ನಾನ್ ಬ್ಯಾರ. ನನ್ ಮಂಗ ಕರೆದ್ರು ನಾನ್ ಕರೆದಂಗೆ ಅರ್ಥ ಮಾಡ್ಕೋಬೇಕಿ ಅವನು. ಆದ್ರೂ ಮನೇಲಿ ಕಾರ್ಯ ಅಂದ್ಮೇಲೆ ದೊಡ್ಡರೆ ಹೋಗಿ ಕರಿಬೇಕು. ನಾಳೆ ಹೋಗಿ ತಪ್ಪಾಯ್ತು ಅಂದ್ಬಿಟ್ಟು ನಾನು ಕರ್ಕೊಂಬತ್ತೀನಿ ಬಿಡು. ಆದ್ರೂ ನೀವು ಯಾಕೆ ಅಷ್ಟೊಂದು ಒಪ್ಕಣ್ರಿ? ಚಿನ್ನ ಜಾಸ್ತಿ ಆಯ್ತು. ಅಯ್ಯೋ, ಯಾರಿಗಮ್ಮಿ ಕೊಡ್ತಿರೋದು? ನಮ್ಮ ಮಗಿಗೆ ತಾನೇ ಕೊಡ್ತಾ ಇರೋದು. ಇರ್ಲಿ ಬಿಡು ಪುಟ್ಟಿ,
ಅವ ಪುಟ್ಟಿ ಏನಪ್ಪ ಬಾವ ಇಲ್ಲಿ ಈಗ ನಿಂಗೆ ಯಾವ ಹೊಡ್ಬೇಕವ ಯಾವ್ದೋ ಒಂದ್ ಮಾಡ್ಸಪ್ಪಯ್ಯ ಅಯ್ಯ ಒಂದ್ ಕೆಲ್ಸ ಮಾಡಿ ಆ ರಾಮಣ್ಣ ಮಗ್ಳಿಗೆ ಮಾಡ್ಸಿದ್ರಲ್ಲ ನಕ್ಲೆಸ್ಸು ಅದು ಕೈಗೆ ಎರಡ್ ಬಳೆ ಮಾಡಿಸ್ಬಿಡಿ ಸಾಕು ನಿನ್ಗೆ ಇಷ್ಟವಾ ಅವ್ವ ಹೇಳ್ ನಂಗೆ ಮಾಡ್ಸಪ್ಪಯ್ಯ ಸಾಕು ರಾಮಣ್ಣನ್ ಮಗಳ್ದು ಚೆನ್ನಾಗದ ಹಾ ರಾಮಣ್ಣನ್ ಮಗಳದು ಚೆನ್ನಾಗದ ಅಪ್ಪ ಆದ್ರೆ ಒಂದ್ ಮಾತು ಸಾಲ ಸಾಲ ಮಾಡಕ್ ಹೋಗ್ಬೇಡ ಏಯ್ ಮದ್ವೆ ಅಂದ್ಮೇಲೆ ಸಾಲ ಆಗದೆ ಇರೋದ ಅದೇನ್ ಬೇಕೋ ಈಗ್ಲೇ ಕೇಳಿ ಮಾಡಿಸ್ಕೋ ಆಮೇಲೆ ಮದ್ವೆ ಆದ್ಮೇಲೆ ಹತ್ ಕೊಟ್ಟಿಲ್ಲ ಇದ್ ಕೊಟ್ಟಿಲ್ಲ ಅನ್ಬೇಡ ಆಗೋ ಸಾಲ ಆಯ್ತದೆ ಬೋರ ಅದು ಇದು ಬಿಟ್ಬಿಟ್ಟು ಕಾಸಿನ ಸರ ಮಾಡಿಸಪ್ಪ ಅಯ್ಯ ಅದು ನಿನ್ ಕಾಲಕ್ಕೆ ಮುಗ್ದೋಯ್ತು ಸುಮ್ನೆ ಮೂಲೆಯಲ್ಲಿ ಕೂತಿದ್ಯಲ್ಲ ಕುಂತ್ಕೋಬಾರ್ದ ನನ್ಗನ್ಸುದ್ದ ನಾನ್ ಹೇಳ್ದಿ ಇಷ್ಟ ಬಂದ್ರ ಮಾಡಿಸ್ಕೊಳ್ಳಿ ಇಲ್ಲ ಅಂದ್ರ ಬುಡಿ ಯಾಕಮ್ಮಿ ನಮ್ಮ ಅವನ್ ಮಾತು ಅಂದ್ರೆ ಅವನು ಮಗನು ಹಂಗ ರೇಗರಿ ಅವ್ವ ಪುಟ್ಟಿ ಭಯ ಪಡ್ಬೇಡ ಕಣವ ನೀನ್ ಯಾವ್ದಕ್ಕೂ ನಮ್ಮಪ್ಪನ ಸಾಲ ಸೋಲ ಐತೆ ಅಂತ ನೀರ್ ಇಳಿದ್ಮೇಲೆ ಈಜ್ಲೇಬೇಕು ಕಣವ ಯಾವ್ದೋ ಒಂದ್ ಮಾಡ್ಸಪ್ಪ ಲೋ ಮಂಜಾ ಒಂದ್ ಕೆಲ್ಸ ಮಾಡು ನಾಳೆ ಹೋಗ್ಬಿಟ್ಟು ಲಗ್ನ ಪತ್ರ ಪ್ರಿಂಟ್ ಕೊಟ್ಬಿಟ್ ಬಾ ಅಯ್ಯ ಅದ್ರಲ್ಲಿ ನಿಮ್ ವಂಶದ ಸುಖ ಗಮನ ಬಯಸಕ್ ನೂರಾರು ಹೆಸರವೇ ಒಂದ್ ಮಿಸ್ ಆಯ್ತು ಅಂದ್ರೆ ನಂಗೆ ಹೋಗಿತ್ತಿದೆ ಹೋಗಪ್ಪ ನೀನೇ ಮಾಡ್ಸೋಗು ಸರಿ ಬಿಡು ಇಬ್ರು ಹೋಗಮ್ಮ ಬೆಳಿಗ್ಗೆ ಹೆಂಗಿದ್ರು ಬಟ್ಟೆ ತೆಗಿಕ್ ಹೋಗ್ಬೇಕು ಹಂಗೆ ಕೊಟ್ರಾಯ್ತು ತಗ್ಬಿಟ್ನಲ್ಲ ಮಗ ಹೋಗಿ ದೀಪ ಹಾಸ್ಬಿಟ್ಟು ಹಂಗೆ ಸೀರೆ ಬದ್ಲಾಸ್ ಹೋಗವ ಅವ ಲಕ್ಷ್ಮಿ ಓ ಅಣ್ಣ ಈಗ ಬಂದ್ಯಾ ಉಂಕನ್ ಬಾತ ಈಗ ಬಂದಿ ಕಣ ಕವಿತಾ ಒಸಿ ನಿಮ್ ಮಾವನ್ ಕಾಪಿ ಮಾಡ್ಕೊಂಬವ ಈಗ ಬಂದ್ರ ಉಂಕನ್ ಬಾಬಾವ ಈಗ ಬಂದಿ ಕಣ ಹೋಗ ಅಡಿಗೆ ಮಾಡೋಗೋ ಬೇಡ ಕಂಬವ್ವ ಅಲ್ಲ ಕಯ್ಯ ಬಾವ ನಾನು ಕರೀಲಿಲ್ಲ ಅಂತ ಅಷ್ಟೊಂದು ರಂಪ ಮಾಡಿದೆಲ್ಲ ನಾನು ಕರಿಬೇಕಾ ನಿನ್ನ ನೀನೇ ನಿಂತು ಮಾಡ್ಬೇಕಾದ ಕಾರ್ಯ ಅಲ್ತಾದ್ರೂ ಮಂಜಿನ ಕೈ ಹೇಳ್ಕೈಸಿ ಶಿವನಿ ಬಂದು ಕರೆದ್ರೆ ನೀನು ಅವಾಗ ತಿರ್ಲಿಲ್ವಂತೆ ಆ ಮಾತೆಲ್ಲ ಈಗ ಯಾಕೆ ಶಾಸ್ತ್ರ ಎಲ್ಲ ಚೆನ್ನಾಗಿ ಆಯ್ತು ತಾನೇ ಹಾ ನಡೀತು ಚೆನ್ನಾಗಿ ನಾಳೆಗ ಲಗ್ನ ಪತ್ರ ಬಟ್ಟನ ಒಲೆ ಹಾಕ್ಬೇಕು ಹಂಗೆ ಊರ್ದಿಕ್ ಬಾ ಬರುವಂತ ಗೊತ್ತೇವೆ ಬರದೇ ಇರಕ್ಕಾಯ್ತ ಪುನಃ ಮುನ್ಸ್ಕೊಂಡು ಇಬ್ರು ಬರ್ಗಿರ್ದ ಹೋದ್ರಿ ಸರಿ ನಾ ಬರ್ತೀನಿ ಮಂತ ಸೀರಣ್ಣ ಕಾಫಿ ಕುಡ್ಕೊಂಡು ಹೋಗುವಂತೆ ಇಲ್ಲ ಕಣ್ಮಗ ಬರ್ತೀನಿ ಸರಿ ಆಯ್ತು ಸರಿ ನಾ ಬರ್ನ ಬಾವ ನೋಡಿದೆ ಅಮ್ಮಿ ನಿಮ್ಮ ಮನೆಯವ್ರ ಕತೆ ಇಷ್ಟು ಯಾರೋ ಬೋಧ ಕಳ್ಸವ್ರೆ ನಂಟ್ರು ಇಷ್ಟರು ಅಂತ ಅದಕ್ಕೆ ಬಂದ ನಾನು ಹೇಳಕ್ ಇವಾಗ ನಾವೇನು ತಿಂತಿದ್ದೀಮ ಮದುವೆ ಕರೆದ್ರೆ ಹೋಗೋದು ಇಲ್ಲ ಅಂದ್ರೆ ಇಲ್ಲ ಆ ಮನೆ ವಸಲ್ ಮೆಟ್ಟಿ ನನ್ಗೆ ಈಗ ಆಗಿರೋ ಮನೆ ಸಾಕು ತಲೆ ಕೆಟ್ರೆ ನಾನು ಏನು ಮಾಡೋಕೆ ಬೇಸಿಕ್ಕಿಲ್ಲ ಬಾವು ಅಟ್ಕೆಂದ್ರೆ ಮಾಡಾಕೊ ಅಯ್ಯ ನಿಮ್ಮ ಮಾವ ಹೋಗಾಯ್ತು ಏ ಹೋಗಿ ಒಳಕ್ಕೆ ಸಂಜೆಗೆ ಆಯ್ತದೆ ಬಿಸಿ ಮಾಡ್ಕೊಳಮ್ಮ ಮಂಡ್ಯ ಜಿಲ್ಲೆ ಕೇಶವ್ ಪಾರ್ವತಿ ಮತ್ತು ಚೀರ ಪುಟ್ಟೇಗೌಡ ಶ್ರೀಮತಿ ಸವಿತಾ ಮತ್ತು ಕಾಳೇಗೌಡರ ಪುತ್ರ ಮಂಜ ಟೈಮ್ಗಳಿಗೆಲ್ಲ ಸರಿಯಾಗಿ ಬರ್ದಿದ್ದಿಲ್ಲ ಸಂಸಾರ ಗೌಡ್ರ ಓ ಬಾಪ ನಿನ್ನ ಹತ್ರನೇ ಅಪ್ಪ ಅಮ್ಮ ಇಬ್ರು ಬರ್ಬೇಕು ಅಂತ ಮಾಡಿದ್ದು ನೀನೇ ಬಂದಿಯಲ್ಲ ಸದ್ಯ ಏನಿಲ್ಲ ಮಗಳ ಮದುವೆ ಗುರ್ತು ಹಾಕ್ಸಿದ್ದು ಜಲ್ದಿ ಜಲ್ದಿ ಲಗ್ನ ಪತ್ರಿಕೆ ಹೊಡ್ಕೊಬಿಡು ಸಮಯ ಬೇರೆ ಹತ್ರ ಬಂದದ ದುಡ್ಡು ಕಾಸಿಂದ ಅದೇನು ಮಾತಾಡ್ಕಮ್ಮ ಎಲ್ಲ ಕಡೆನೂ ಹಂಚ್ಬೇಕು ಬೇಗ ಬೇಗ ಮಾಡ್ಕೊಟ್ಬಿಡು ನಾಲ್ಕೈದು ದಿವಸದಲ್ಲಿ ಮಾಡ್ಕೊಡ್ತೀನಿ ನಾಲ್ಕೈದು ದಿನ ಯಾಕೆ ಇದು ಮೂರು ದಿನ ಟೈಮ್ ತಗೋ ಮಾಡ್ಕೊಡು ಕೆಲಸ ಜಾಸ್ತಿ ಅದೇ ಆಮೇಲೆ ಹುಡುಗಿ ಹಣ್ಣಂದು ಒಂದು ದೊಡ್ಡದಾಗ ಹಾಕು ಹೆಸ್ರ ಫೋನ್ ನಂಬರ್ ಬರ್ದವನಿ ಯಾವಾರ ಹೆಣ್ಣಾಗ್ಲು ಫೋನ್ ಮಾಡವನು ಸರಿ ಗೌಡ್ರೆ ಬರ್ತೀನಿ ಹಲೋ ಹಂಗೆ ಬಟ್ಟೆ ಒಲೆ ಕೂಡ ಬರ್ಮ ಬಾ ಏನಪ್ಪ ಓ ಅನ್ನೋದಿಲ್ವಲ್ಲ ನೀನು ಓ ಗೌಡ್ರೆ ಬನ್ನಿ
ಏನ್ ಸಮಾಚಾರ ಗೌಡ್ರ? ಅದೇ ನನ್ ಮಗಳದು ಮದುವೆ ಅದಲ್ಲ, ಅದಕ್ಕೆ ಬಟ್ಟ ಒಲಿ ಅಂತ ಹೇಳಮ್ಮ ಅಂತ ಬಂದಿವನಿ. ಆಯ್ತು ಒಲಿನ ಬನ್ನಿ. ಚಂದನ ಗಡ್ಡಿ ತಗೊಂಡ್ ಬಂದ್ಬಿಟ್ಟು ಅದೇನ್ ಬಟ್ಟೆ ಅಳತೆ ಗಿಳತೆ ತಗೊಬಿಟ್ಟು ವಾರಕ್ಕೆ ಮುಂಚೆ ಹೊರ್ಕೊಟ್ಬಿಡಪ್ಪ. ಆಮೇಲೆ ಮದುವೆ ಕಾರ್ಯ ಬಯಸ್ಕಿಸ್ಕೊಳ ನನ್ನ ಕೈಲಿ, ಮುಂಚೆನೇ ಹೊರ್ಕೊಟ್ಬಿಡಪ್ಪ. ಆಯ್ತು ಗೌಡ್ರ, ಕುತ್ಕೊಳ್ಳಿ ಟೀ ಕುಟ್ಕೊಳ್ಗ್ರೆ. ಬೇಡ ಬೇಡ, ಎಲ್ಲ ಆಗದ. ಆಮೇಲೆ ಮದುವೆ ಕೊಡು ಬಟ್ಟೆ ಸೋಮನ ಕೊಟ್ಬಿಟ್ಟೆ ಅಲ್ಲ ಮುಚ್ಕೊಂಡು. ನಮ್ದು ಬಿಟ್ಟು ನಿಮ್ದು ಮೀನು ಎಲ್ಲೂ ಹೋಗದು, ನಿಮ್ದು ಮೀನು ನಮ್ದು, ನಮ್ದು ಮೀನು ನಿಮ್ದು, ಎಲ್ಲುವೇ ಹೋಗದು. ಓ ಸತೀಶ್ ಬಾಯ್, ಓ ಬಾಯ್, ನಿಮ್ದಕ್ಕೆ ಹುಡುಗಿದು ಇಷ್ಟ ಆಗಿ ಆಯ್ತಂತೆ. ಅಯ್ಯೋ ನನ್ ಮಗನೇ ಲೋಪರು, ಅದು ನಿಮ್ ಹುಡುಗಿದು ಅಲ್ಲ ಕಣು, ನಿಮ್ ಹುಡುಗಿ ಇಷ್ಟ ಆಯ್ತಾ ಅಂತ. ಅದೇ ಹೇಳಿದ್ದು ಬಾಯ್, ನಿಮ್ದು ಹುಡುಗಿದು ಮುಖಾಗೆ ಇಷ್ಟ ಆಯ್ತಾ ಅಂತ ಕೇಳಿದ್ದು. ಕಚಾ ಖಾನ್, ಬರೀ ಕೆರೆಯಲ್ಲಿರೋ ಮೀನೆಲ್ಲ ನೀನೆ ಹಿಡ್ಕೊಂಡು ಹೋಗೋ, ಬರ್ತಾನೆ ಕಾಂಟ್ರಾಕ್ಟ್ರು ಕಟ್ ಮಾಡ್ತಾನೆ ನಿಂದ. ಅಯ್ಯ ಬನ್ನಿ ಬಾಯ್, ನಮ್ದಕ್ಕೆ ಏನ್ ಕಟ್ ಮಾಡ್ಕತಾರೆ? ಆಮೇಲೆ ನಿಮ್ದು ಸಾದಿ ಕಾರ್ ಹೇಗ್ ನಡೀತಾ ಇದೆ ಬಾಯ್? ಓ ನಡೀತಾ ಇದೆ ಕಚಾ ಖಾನ್. ಮತ್ತೆ ನಿಂದ ಯಾವಾಗ ಮದುವೆ? ಬರೀ ನೀರಲ್ಲಿ ಮೀನ್ ಹಿಡ್ಕೊಂಡು ಇದ್ಬಿಡ್ತೀಯಾ? ನಮ್ದು ಅಪ್ಪನ್ ಹೇಳ್ತಾನೆ ಇದೀವಿ, ತಲೆಗೆ ಹಾಕಂತಿಲ್ಲ, ನಮ್ದು ನೋಡ್ಕೊಂಡು ನೋಡ್ತದೆ. ಆಮೇಲೆ ಹೆಂಗಿದ್ ಅರ್ಕೇಸ್ ಅಂತ ಎಣ್ಣೆ ಹಾಕ್ಲಿ ಬರ್ತಾವಲ್ಲ, ಎತ್ತಾಕೊಂಡು ಬಂದು ಮೀನ್ ಸಾರಿಗೆ ಮಾಡಿಸ್ಬಿಡದೆ. ಆ ಸರಿಯಾಗಿದೆ, ನೀನುವೆ ಹುಷಾರು ಬರ್ಲಾ? ಹುಷಾರು ಕಚಾ ಖಾನ್, ಆಮೇಲೆ ಮೀನ್ ಸಾಂಬಾರ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಸಂತೆ ನಿನ್ನ ಮಿಸ್ಮಿಲ್ಲ ಮಾಡಿಸ್ಬಿಟ್ಟರು. ನಿನ್ ಜೊತೆ ಮಾತಾಡ್ಕೊಂಡಿದ್ರೆ ನನ್ ಕೆಲ್ಸ ಆದಂಗೆ ಬರ್ಲಾ? ಬೈ ನಮ್ದು ಮೀನು ಸಿಕ್ತ ಇಲ್ಲವೇ, ನಿಂದುಕೆ ನಮ್ದು, ನಮ್ದುಕೆ ನಿಂದು, ಮೀನು ಸಿಕ್ತ. ತಮ್ಮಣ ತಮ್ಮಣ, ಓ ಬಾ ಬೋರಣ ಇತ್ತ ಕುತ್ಕೋ. ಓ ಭತ್ತ ಒಲಿತದೆ ಬೋರಣ, ಬಾ ಭತ್ತ ಒಲಿತೀನಿ ಕಣ. ಪರವಾಗಿಲ್ಲ, ಇಲ್ಲೇ ಕುತ್ಕೋತೀನಿ ತಮ್ಮಣ. ಏನ್ ಸಮಾಚಾರ? ಅದೇ ನಿಂಗು ಗೊತ್ತಲ್ಲ, ನನ್ ಮಗಳ ಮದುವೆ ಗೊತ್ತಾಗಿರೋದು. ಕಬ್ಬಿನ ಕಟಾವ್ ಆಗಿಲ್ಲ, ಎಲ್ಲ ವ್ಯವಸ್ಥೆ ನಡೀತಾ ಇದೆ. ಸ್ವಲ್ಪ ದುಡ್ಡು ಕಾಸ್ಕೊಂಡು ಸ್ವಲ್ಪ ತೊಂದರೆ ಆಗದ ತಮ್ಮಣ, ಅದಕ್ಕೆ ನಿಂತವೇನಾದ್ರೂ ಒಂದು 50,000 ರೂಪಾಯಿ ಕೇಳೋಣ ಅಂಕ ಬಂದಿ ತಮ್ಮಣ. ನನ್ನ ಹತ್ರ ಯಾವ್ದು ದುಡ್ಡಿವಲ್ಲ ಬೋರಣ. ಈಗ ತಮ್ಮಣ ಇನ್ನೊಂದು 2 ತಿಂಗಳು ಕಬ್ಬು ಕಟಾವ್ ಆಯ್ತದೆ, ಆದ ತಕ್ಷಣ ನಾನು ನಿಮ್ಗೆ ವ್ಯವಸ್ಥೆ ಮಾಡ್ಕೊಟ್ಬಿಡ್ತೀನಿ. ಮಗಳ ಮದುವೆ ಹತ್ರ ಬಂದದ, ಒಂದು ವ್ಯವಸ್ಥೆ ಮಾಡ್ಕೊಡಿ ತಮ್ಮಣ. ಬೋರಣ ನೋಡೋಣ, ಮಗಳು ಮದುವೆ ಬೇರೆ ಅಂತೀಯ, ಅಷ್ಟರಲ್ಲಿ ಯಾವ್ದಾರ ದುಡ್ಡು ಅಡ್ಜಸ್ಟ್ ಆದರೆ ಕೊಡ್ತೀನಿ ಬಿಡು. ಮಾಡ್ಕೊಡು ತಮ್ಮಣ, 2 ತಿಂಗಳೊಳಗಡೆ ಬಂದ ತಕ್ಷಣ ನಿನ್ನ ಋಣ ತೀರ್ಸ್ಕೊಡ್ತೀನಿ. ನಿನ್ನೆ ನಂಬ್ಕೊಂತೀನಿ ಕಣಪ್ಪ. ಬಾ ಹೋಗಿ ಟೀ ಕುಡ್ಕೊಂಡು ಹೋಗೋ ಬರೋಣ. ಇಲ್ಲ ತಮ್ಮಣ, ಮನೆ ತಗೋ ಮದುವೆ ಕೆಲಸ ಎಲ್ಲ ನಡೀತಾವ, ಕೆಲಸ ಅದ, ಬರ್ತೀನಿ ತಮ್ಮಣ. ಬಾ ಬರೋಣ, ಅವ್ರು ಟೀ ಕುಡ್ಕೊಂಡು ಬರ್ತೀನಿ ತಮ್ಮಣ, ಬರ್ತೀನಿ. ಬಾರಿ ಬಾರಿ ಸಂದಿಲಿ ಯಾರು ಇಲ್ಲ ಬಾರಿ ಬಂದೆ ಬಿಟ್ಟಿಯಾ? ಇಲ್ಲಿಗೆ ಯಾಕೆ ತರಕ್ಕೆ ಹೇಳಿದೆ ನೀರ್ನ? ಹ್ಞೂ ಅಲ್ಲೇ ಇದ್ದಿದ್ರು ಅಷ್ಟೇ, ಎಲ್ಲ ತಿನ್ಕೊಂಡು ನೋಡ್ತಿದ್ರು ಅಷ್ಟೇ. ಆಮೇಲೆ ನಮ್ಮಪ್ಪ ಬಟ್ಟೆ ಗಿಟ್ಟೆ ತಂದಿದೆ ನಮ್ಮ ಮದುವೆಗೆ? ಇನ್ನ ಇಲ್ಲ, ನಾಳೆಕ್ಕೋ ನಾಡೋದೋ ಹೋಗ್ಬೋದು ತರಕ್ಕೆ. ಏ ಮದುವೆ ಇದೆ ನಾಳೆ, ಮಂಡಿಗೆ ಹೋಯ್ತಾವ್ನಿ, ಎಲ್ಲ ತತ್ತಿನ ಬಿಡು. ಬೇಡ ನೀನೇ ತಕ್ಕೋ, ನಮ್ಮ ಅಪ್ಪನೇ ತರ್ತಾನೆ. ನೋಡಿದ್ನಲ್ಲ ಮಾರಿ ಹಬ್ಬದಲ್ಲಿ ನಿಮ್ಮಪ್ಪ ತಂದಿದ್ದು ಬಟ್ಟೆಗಳ, ವಯಸ್ಸಲ್ಲಿ ನಮ್ಮ ಅಜ್ಜಿನೂ ಹಾಕತ್ತಿರ್ಲಿಲ್ಲ ಹಂಗಿದ್ದು. ನಂಗೆ ಗೊತ್ತು ಬಿಡು, ನಾನು ಚೆನ್ನಾಗಿಲ್ಲ ಅಂತ. ಅದೇನು ಒತ್ತಿ ಒತ್ತಿ ಹೇಳೋದು? ನಾಳೆ ಮಂಡಿಗೆ ಹೋಯ್ತಾವ್ನಿ, ಟೀ ಶರ್ಟ್ನು ಜ್ಯೂಸ್ ಪ್ಯಾಂಟ್ನು ತತ್ತೀನಿ ಹಾಕು, ಚೆನ್ನಾಗಿ ಕಾಣ್ತಿದೆ. ನಿನ್ ಮೊಕ್ಕೆ ಗಂಡೈ ಕಳ ಹಾಕೊಳ್ಳೋದನ್ನ ಹಾಕಬೇಕಂತೆ, ಹೋಗಿ ನಿಮ್ ಅಜ್ಜಿ ಕೊಡೋ ವಯಸ್ಸಲ್ಲಿ ಹಾಕೊಂಡಿಲ್ವೇನೋ. ಅದಕ್ಕೆ ಹೇಳುದು SLC ನಾರ ಓದ್ಬೇಕು ಅಂತ, ನಿಮ್ ಅಪ್ಪ 4ನೇ ಕ್ಲಾಸ್ಗೆ ಬಿಡಿಸ್ಬಿಟ್ಟ, ಹಳ್ಳಿ ಗುಗ್ಗು ಆದಂಗ ಹೋಗಿದೆ. ಓ ನೀನ್ ಓದಿರೋದೇನು ನಾನ್ ಕಾಣ್ಲಾರ್ದ? ಓದಿರೋದಕ್ಕೆ ಮಂಡ್ಯ ಮೈಸೂರು ಅಂತ ಸುತ್ತಾಡ್ತಾ ಇರೋದು, ಅಲ್ಲಿ ಹೆಣ್ಣೈಕ್ಲು ನೋಡ್ಬೇಕು, ಬಟ್ಟೆ ಹಾಕವೇ ಇಲ್ಲ ಅನ್ನಕ್ಕೆ ಹತ್ರಕ್ಕೆ ಹೋಗಿ ನೋಡ್ಬೇಕು, ಹಂಗಿರ್ತವೆ. ಪೇಟೆಗೆ ಹೋಗಿ ಅದೇನೇನ್ ನೋಡ್ಕೊಂಡ್ ಬಂದವನು ಹಾಳಾದವನು. ಮುದೇವಿದೆ ತಗೋ, ನಿನ್ಗೆ ಹೇಳಕ್ ಬಂದಲ್ಲ, ನಂಗ್ ತಗ ಹೊಡ್ಕೋಬೇಕು. ಕೊನೆದಾಗ ಹೇಳ್ತಾನೆ ಜ್ಯೂಸ್ ಪ್ಯಾಂಟ್ ಹಾಕಂದಿಯೋ ಇಲ್ವೋ? ಥೂ ಹೋಗತ್ತಾಗೆ. ಸುತ್ತಮುತ್ತ ಯಾರು ಇಲ್ಲ, ಮುದೇವಿದ್ ಬಂದು ಒಂಟೋಯ್ತಲ್ಲ. ಏನ್ ಮಾಡ್ಲಪ್ಪ ಈಗ, ಅಂಗಡಿ ತಗರ ಹೋಮ, ಯಾವ್ರ ಎಣ್ಣೆ ಹಾಕ್ಲು ಸಿಗ್ತವೆ. ಏನ್ಲಾ ಸೀರೆ ತೆಗೆಯಕ್ಕೆ ಅವಳು ಕರಿಬೇಕಾ? ಯಾರನ್ನ?
ಅದೇ ಕಣವ ನಿನ್ ಸೊಸೆನಾ? ಓಹೋ, ಸಾಹೇಬ್ರಿಗೆ ಇದ್ ಬೇರೆ ಇದೆಯಾ? ಸರಿ ಕರಿ ಅವಳ್ನುವೆ, ಏನ್ ಬೇಕೋ ತಕ್ಕಳ್ಳಿ. ಸರಿ ಕಣವ, ಬರ್ತೀನಿ. ಅಯ್ಯೋ ಶಿವನೇ, ನಮ್ಮ ಹುಡುಗಿಗವ್ರು ಒಂದು ಫೋನ್ ಮಾಡಮ್ಮ. ಈಗ ಅಜಯ್, ನಾನ್ ನಿಮ್ಮ ಮೊಮ್ಮಗ. ಯಾರು? ಅದೇ ಮದ್ವೆ ಆಗೋನು. ಓಹೋ, ನೀನಾ? ಅಯ್ಯೋ, ಮಾವ ಇಲ್ವಾ? ಬೋರನ? ಓ, ಮಾವನೇ. ಕಕ್ಕಸ್ಕೋಗವನೆ. ಖುಷಿ ಕೊಡ್ತೀನಿ ಇರಿ. ಕಕ್ಕಸ್ಕೋಗವನ? ಅಯ್ಯೋ, ಈ ವಜ್ಜಿದ ಯಾಕೋ ಜಾಸ್ತಿ ಆಯ್ತು. ತಡಿ, ಮಂಜುಂಗಾರ ಫೋನ್ ಮಾಡಮ್ಮ. ಹಲೋ ಹಲೋ, ಏನು ಹೇಳಿ ಫೋನ್ ಮಾಡಿದ್ರಿ? ಏನಿಲ್ಲ, ಸುಮ್ಕೆ ಹಂಗೆ ಫೋನ್ ಮಾಡಿದೆ. ಯಾರು ಸುಮ್ಕೆ ಯಾರು ಫೋನ್ ಮಾಡಿದ? ಅದೇ ಹೇಳಿ. ಏನಿಲ್ಲ, ಮನೆ ಫೋನ್ ಮಾಡಿದ್ದೆ. ಅಜ್ಜಿ ಫೋನ್ ಎತ್ತದ್ಲು. ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ಕಕ್ಕ ಹೋಗೋ ನೆನ್ಬಿಡದ? ಅಯ್ಯೋ, ಅವಳು ಗರ್ಡ್ ಮಾಡ್ಲು. ಅದೇನು ಫೋನ್ ಮಾಡಿದ್ದು? ಅದೇ ಅವ್ವ, ಜವಳಿ ತೆಗೆಯಕ್ಕೆ ಪುಟ್ಟಿನ ಕರ್ಕೊಂಬಾ ಅಂತಂದ್ಲು. ಅದಕ್ಕೆ ಅವ್ಳಿಗೆ ಇಷ್ಟವಾದ ಸೀರೆ ತಗೊಂಡೋಗಮ್ಮ ಅಂತ ಫೋನ್ ಮಾಡಿದೆ. ಅಯ್ಯಾ, ಸುತ್ತಿ ಬಳಸಿ ಹ್ಯಾಂಗೆ ಮಾತಾಡಿದ್ರಿ? ಅದೇನು ಹೇಳಿ. ಅವ್ಳ ಜೊತೆ ಮಾತಾಡವ ಅಂತ ಅನ್ನಿಸ್ತು. ಅವನ ಜೊತೆ ಕಾವಲಿಗೆ ಹೋಗೋಳೆ. ಹಾ ಸರಿ ಸರಿ, ಆಯ್ತು, ಇಡ್ಲಾ? ಹಾ ಸರಿ. ಎಷ್ಟದಣ್ಣ? ಅವ ನಾನು ಮುಂಚೆ ಹೋಗಿರ್ತೀನಿ ಕಣವ. ನೀವು ಹೋಗಿರವ ಮುಂದಕ್ಕೆ, ನಾನು ಆಮ್ಯಾಕೆ ಬರ್ತೀನಿ. ಬರ್ತೀನಿ ಕಣವ. ಯಾಕೆ ಒಬ್ಳೆ ಹೋಯ್ತಿದ್ದಿ? ಅತ್ತೆ ಎಲ್ಲ ಹೋಯ್ತು? ಅವ್ವ ಕೆರೆತ ಹೋದೆ, ಇನ್ನೇನು ಬರ್ತೀನಿ ಅಂತ ಹೇಳ್ತು. ಏ, ಹಿಂಗೆ ಒಬ್ಬೊಬ್ಳೆ ಓಡಾಡಬೇಡ, ಬಿಸಿಲು ನೋಡು ಹೆಂಗಿದ್ದು ಅಂತ. ಮುಂದೆ ನಾನು ಹೆಂಡತಿ ಆಗೋಳು, ಬೇಜಾರಾಯ್ಕಿಲ್ವ ನನಗೆ? ನನಗೇನು ಇದೆಲ್ಲ ಹೊಸ್ತಲ್ಲ, ಬಿಸಿಲು ಅನ್ಕೊಂಡ್ರೆ ಕೆಲಸ ಮಾಡೋಕ್ಕಾಗದ? ಸರಿ, ನಾನು ಇಲ್ಲಿದ್ದೀನಿ ಅಂತ ಯಾರು ಹೇಳಿದ್ರು ನಿಮಗೆ? ಅದೇ ಮಂಜುಂಗೂ ಮತ್ತು ಅಜ್ಜಿಗೂ ಫೋನ್ ಮಾಡಿದ್ದೆ, ಇಲ್ಲೇ ಬಟ್ಟೆ ಒಗ್ಗಕ್ಕೆ ಹೋಗೋರೆ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ನನ್ನ ಯಾಕೆ ಹುಡ್ಕೊಂಡು ಬಂದಿದ್ದು? ಅವ್ವ ಅಂತೂ ಮದುವೆಗೆ ಬಟ್ಟೆ ತಗೊಳವ ಕರಿ ಅಂತ ಅಂದ್ಬಿಟ್ಟು, ಆಮೇಲೆ ಮದ್ವೆಲಿ ನಾವು ತಂದಿರೋ ಬಟ್ಟೆ ನೀನೇನೋ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ. ಯಾವ್ದಾದ್ರು ಸರಿ ತಗೊಳಕ್ಕೆ ಹೇಳಿ. ಅವಳಿಗೇನು ಗೊತ್ತಾದದ್ದು, ನಿನ್ ಗಾಡಿ ಹತ್ತು, ಸಿಟಿಗೆ ಹೋಗಿ ಬಟ್ಟೆ ತರುಮ್ಮ, ಆಮೇಲೆ ಹೋಟ್ಲು ಗೀಟಲ್ ಊಟ ಗೀಟ ಮಾಡ್ಕೊಂಡು ಬರುಮ್ಮ, ರಾತ್ರಿ ಇಲ್ಲೇ ಕರ್ಕೊಂಡ್ಬಂದು ಬಿಡ್ತೀನಿ. ಅವ್ರಿಗೇನು ಗೊತ್ತಾದದ್ದು, ಕುತ್ಕೋ. ಇದ್ಯಾಕೆ ಹಿಂಗೆ ಎದ್ಕೊಂಡು ಶಾಸ್ತ್ರ ಆಗಿಲ್ಲ ನಮಗೆ? ನಾನೇ ನಿನ್ ಗಂಡ, ನಿನ್ನೇ ನನ್ನ ಹೆಂಡತಿ. ಮದ್ವೆಗಿಂತ ಮುಂಚೆ ಹಿಂಗೆಲ್ಲ ಓಡಾಡೋಕ್ಕಾಗದ? ನಾನು ಎಲ್ಲೂ ಬರೀಕಿಲ್ಲ. ನೀನು ಹಿಂಗೆ ಆಡ್ತೀರ, ಗಾಡಿ ಬೇಕಾದಿಲ್ಲ ಅಷ್ಟೇ. ಪಾಪ ಹುಡುಗಿ ಚೆನ್ನಾಗವಳೆ, ಮದುವೆಗಿಂತ ಮುಂಚೆ ಮುನ್ಸ್ ಕಟ್ಕೋಬಾರ್ದು ಅಂದ್ರೆ. ಮುನ್ಸು ಇಲ್ಲ, ಮಣ್ಣು ಇಲ್ಲ, ಅವ ಬತ್ತದೀಗ ನೀವು ಹೊರಡಿ. ಹೊಸ ನಿಂತ್ಕೋ, ಯಾವ ಬಣ್ಣದ ಸೀರೆ ಬೇಕು ಅಂತಾರ ಹೇಳು, ನಾನು ಅವ ಹೋಗಿ ತಗೋಬರ್ತೀವಿ. ಇದ ನೀನೇ ಬಾ. ಏ, ಯಾವುದೋ ಒಂದು ತಗೋಬನ್ನಿ, ಇವಾಗ ಹೋಗಿ ಅವ ಬತ್ತದ. ಹೊಸ ನಿಂತ್ಕೋ. ಅಯ್ಯೋ, ಕೈಯಲ್ಲಿ ಜೇನುತುಪ್ಪ ಸೋರೋಯ್ತಿದ್ರುವೇ, ಕೇಳಕ್ಕಾಯ್ತಲ್ಲ ನನಗೆ. ಏನೋ ಹುಡುಗಿ ಪಾರಿನಂಗವಳೆ ಅಂತ ಒಪ್ಕೊಂಡ್ರೆ ಮುಂಚೆ ಏನೋ ಹುಡ್ಕೋಕ್ಕಾಗಲಿಲ್ಲ. ಅವ್ವ, ಮಗಳ ಮದುವೆ ಆದ ಬರ್ಬೇಕು ಖಂಡಿತವಾಗಿ, ನಿಮ್ಮ ಮಗವ್ರಿಗೂ ಹೇಳಿ. ಇಷ್ಟ ಬಿರಿನೆ ಮಗಳ ಮದ್ವೆ ಮಾಡ್ತಿದ್ದೀನಪ್ಪ? ಇನ್ನೇನವ ವಯಸ್ಸಿಗೆ ಬಂದಿದ್ಲು, ಮಗ ಬೇರೆ ವಯಸ್ಸಿಗೆ ಬರ್ತಾವನ, ಮಾಡ್ಬೇಕು ಅದಕ್ಕೆ ಮಾಡ್ತಾವನಿ. ಅಮ್ಮ ಚಪ್ರದ ದಿನಕ್ಕೆ ಬಾರಮ್ಮ.
ಇಲ್ಲಿ ಚಿಕ್ಕನ್ ಗಲ್ಲಿಯಿಂದ ಶಿವಣ್ಣ ಅಂತ ಹುಡುಗಿ ಆಗದಲ್ಲ ಅವ್ರ ಮನೆಯಲ್ಲಿ ಬರುತ್ತಾ ಗೌರವ ಅವ್ರದ್ದು ಎರಡನೇ ಬಿದ್ದಲಿರೋದು ಈ ಟೈಮ್ ಸೊಸಟ್ ನಿಲ್ತಾರೆ ಗೌಡ್ರ ಅವರು. ಆಯ್ತು ಶಿವಣ್ಣ, ಮಗಳ ಮದುವೆ ಇತ್ತು ಶಿವಣ್ಣ, ಪತ್ರಿಕೆ ಕೊಟ್ಟೋಗೋಣ ಅನ್ಕೊ ಬಂದ್ವಿ. ಬನ್ನಿ ಮನೆಗೆ, ಕಾಫಿ ಗಿಫಿ ಕುಡ್ಕೋಗ್ರೆ. ಏನು ಬೇಡ ಬಿಡಣ್ಣ, ಎಷ್ಟು ಅಂತ ಕುಡಿಯೋದು, ಎಲ್ಲ ಕಡೆ ಲಗ್ನ ಪತ್ರಿಕೆ ಕೊಡ್ಬೇಕು. ಬರ್ತೀವಿ ಕಣಣ್ಣ. ಪರವಾಗಿಲ್ಲ, ಖಂಡಿತವಾಗಿ ಮನೆಯವರೆಲ್ಲ ಬರಬೇಕು. ಅದೇ ಆ ಮಾದೇವಣ್ಣ ಮನೆಗೆ ಒಂದು ಕೊಟ್ಬಿಟ್ಟು ಅಮ್ಮ ನಡಿ. ಅಣ್ಣ ಎಲ್ಲೋದ್ರವಾನ್ ಮಗನ್ ಮದ್ವೆ ಮರಿದೆ ಬನ್ನಿ ಬನ್ನಿ, ಕಾಫಿ ಕೊಟ್ಕೊಂಡು ಹೋಗುರಿ. ಇಲ್ಲ ಕಣವ, ಎಲ್ಲ ಕಡೆ ಕಾರ್ಡ್ ಕೊಡ್ಬೇಕು, ಮರಿದೆ ಬನ್ನಿ. ನನ್ ತಮ್ಮನ್ ಮದ್ವೆ ಮರಿದಂಗ್ ಬರ್ಬೇಕು ಅಣ್ಣ. ಬಾರಕ್ಕ ಅಕ್ಕ, ನೀನು ಬಾರಕ್ಕ, ಅಣ್ಣ ನೀವು ಬನ್ನಿ. ಮದ್ವೆ ಐತೆ, ಮಗಳ ಮದ್ವೆ ಇದೆ, ಖಂಡಿತವಾಗಿ ಬರ್ಬೇಕು. ಫೋನ್ ಎತ್ತಲ್ಲ, ಫೋನ್ ಎತ್ತು ಅಂತ ಮಿಸ್ ಕಾಲ್ ಕೊಡ್ಲ. ಅವ್ವಾ ಅದು ಮಿಸ್ ಕಾಲ್ ಅಲ್ಲ ಕಣವ್ವ, ಮೆಸೇಜ್. ಮಗಳ ಮದ್ವೆ ಖಂಡಿತ ಬರ್ಬೇಕು, ಗಂಡ ಹೆಂಡತಿ ಇಬ್ರು ಖಂಡಿತ ಬರ್ಬೇಕು. ಸರಿ ಕಣಕ್ಕ, ಬರ್ತೀನಿ. ನನ್ ಮಗಳು ಮದ್ವೆ 22ನೇ ತಾರೀಕು, ಖಂಡಿತವಾಗ್ಲು ಬರ್ಬೇಕಕ್ಕ. ಬನ್ನಿ ಕಾಫಿ ಕುಡ್ಕೋಗುರಿ. ಬೋರೇಗೌಡ್ರಿಗೆ ಅಷ್ಟು ದೊಡ್ಡ ಮಗಳಿದ್ಲ, ಏನೋ ಕಾಣ್ಣವ್ವ. ಯೋ ನಾನು ಬೋರೇಗೌಡ ಮಗ, ನಮ್ ಪುಟ್ಟಿ ಮದ್ವೆ ಅದೇ ಇದೇ ಹಿಂಗಿದೆ ಬರೀ ಮೇಲೆ ಮದ್ವೆ ಮನೆಗೂ ಹಿಂಗೆ ಬಂದ್ಬಿಟ್ಟೆ, ಎಣ್ಣೆಗ್ಲೇ ಎದ್ರಕ ಬಿಡ್ತಾರೆ. ಲಾಡಿ ಹೋಸಿ ಬದ್ರ ಕಟ್ಕ ಬಾ. ಕುಡಿಯೋದೇ ನನ್ನ ಬಿಸ್ನೆಸ್, ಇಲ್ಲೇ ಕೂತ ನೋಡೋದೇ ನನ್ನ ಬಿಸ್ನೆಸ್. ಇಲ್ಲೇ ಸಿಕ್ಕುದಿಲ್ಲ ತಗೊಳ್ಳ ಕಾಡ. ಹುಟ್ಟಿ ಮದ್ವೆ ಅದೆ, ಮನೆಯವರೆಲ್ಲ ಬನ್ನಿ. ಸರಿ ಆಯ್ತು ಸಣ್ಣ. ಅವ್ರು ದುಡುಗ ಬನ್ನೂರನ ಕಾಡೇನೋ ಕೊಟ್ಟಿದೆ ಮದ್ವೆ, ಅಲ್ಲಿ ಮನೆ ತಗಬೇಕನ್ ಬನ್ನಿ. ಎಲ್ಲ ವಿಷಯ ಅವನ ಹತ್ರ ತಿಳ್ಕೊಳಂಗಿದ್ರೆ ನೀನ ಕಾಡಿಸ್ಕೊಂಡೆ. ನನಗೆ ನಿನ್ನೆ ಓದ ಒಬ್ಬರೇ ಬಂದದ. ವಾ, ಓದಕ್ಕೆ ಬರೆಯಕ್ಕೆ ಗೊತ್ತಿಲ್ಲ ಅಂತಂದ್ಮೇಲೆ ಚೆಪ್ಪು ನನಗೆ ಯಾಕೆ ಬೇಕು ಅಂತ ಕೂತ್ಕೋಬೇಕು. ಅದು ಬಿಟ್ಬಿಟ್ಟು ಕಾಡಿಸ್ಕೊಂಡು ಸೋ ತೋರ್ಸ ಪಡ್ದ. ಅಯ್ಯ ನಿನ್ನ ಮಕ್ಕಳೆಲ್ಲ ಇದೆಲ್ಲ. ಆಗಲೇ ಹೊಡ್ಕೊಬಿಟ್ಟಿಡಕಲ್ಲ ಭಾಳ ಕಷ್ಟದಲ್ಲ. ಅಪ್ಪನಿಗೋಸ್ಕರ ನಾನು ಒಳ್ಳೇದು ಮಾಡೇ ಮಾಡ್ತೀನಿ. ಏನು ಮಾಡಿ ಮಾಡ್ತೀನಿ ಓದ್ವಪ್ಪ, ನನ್ನ ಮಸ್ಕೊಡು ಅಡ್ಜಸ್ಟ್ ಮಾಡ್ಕೊಡ್ತೀನಿ, ಹೋಗಿ ಬೋರೆ ಕೊಡ್ರ ಒಳ್ಳೇದಾಗ್ಲಿ. ಜೀವಿಸೋಣ, ಕಮ್ಮಿ ಕೊಡು. ಏನ್ ಮಾರಿ ಗುಡಿ ಕಂಡು ಕೇಳ್ತಾ ಇದಲ್ಲ, ಕಿವಿ ಕಿವಿಡೋದಿನ. ಅದ್ ಯಾಕೊಳ್ಳೆ ತಲೆ ಮೇಲೆ ಬಡ್ಡೆ ಬಿದ್ದೋರಂಗ ಆಡ್ತಿದ್ದಾರಿ. ಏನ ನಿಮ್ಮಂತ, ನಮ್ಮ ಅಪ್ಪನ ಕಾಲದಿಂದ ನಾವು ಮಾತ್ರ ಎಲ್ಲಾರು ಕಷ್ಟಕ್ಕೂ ಆಗಿವಿ. ಇವಾಗ ನಮಗ್ ಕಷ್ಟ ಬಂದಾಗ ಒಬ್ಬ ಬಡ್ಡಿ ಮಕ್ಕಳಾದ್ರು ನಾನು ಇವ್ನಿ ಅಂತ ಅನ್ನಿಲ್ವಲ್ಲ. ಈಗಂತದ್ ಏನಾಯ್ತು? ಆ ಬಡ್ಡಿ ಮಗ ನಿಂಗನ್ ದುಡ್ಡು ಕೇಳಿದ್ನಲ್ಲ ಮೇ, ಮದುವೆ ಬೇರೆ ಹತ್ರ ಬತ್ತಾದ ಕೇಳದಿನಿ ಅನ್ನ ಮಗ ಇಲ್ಲ ಅಂದಿದ್ರೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿನಿ. ಈಗ ಇಲ್ಲ ಅಂತ ಅವನ ನೋಡು. ಅಯ್ಯೋ ಹೋಗ್ಲಿ ಬಿಡಿ, ಏನಾದ್ರು ಮಾಡುಮ. ಏನ್ ಮಾಡುದು ಮೇ, ಮದುವೆ ಬೇರೆ ಹತ್ರ ಬಂದದ. ಆ ಮಗೀಗ ಒಡವೆ ಗಿಡವೆ ಇನ್ನು ಏನು ಮಾಡಿಸಿಲ್ಲ, ಇನ್ನು ಬೇಕಾದಷ್ಟು ಕೆಲಸ ಅವ, ಏನ್ ಮಾಡುದು? ಆಯ್ತು ಬಿಡಪ್ಪ, ಏನ್ ಕೋಪ ಮಾಡ್ಕಂದ್ರೆ ದುಡ್ಡು ಬಂದದ. ಅಪ್ಪ ಏನ್ ಮಗಳ ಇರೋದ್ರಲ್ಲೇ ಮಾಡಪ್ಪ, ಯಾಕೆ ಸುಮ್ಮನೆ ಸಾಲ ಮಾಡ್ಕೊಂಡಿಯೇ, ನಂಗೆ ನೋಡ್ವೆ ಬ್ಯಾಡ ಬಿಡು. ಹಂಗಲ್ಲ ಕಣವ, ನೀನ್ ಬೇಡ ಅನ್ಬೋದು, ಅದ ನಿಮ್ಮ ಅತ್ತೆ ಮಾವ ಬೇಡ ಅಂದ್ರೆ ಮಗಳ, ನಮ್ ಧರ್ಮ ನಮ್ ಕರ್ತವ್ಯ ಮಾಡ್ಲೇಬೇಕು ಮಗಳ ಮಾಡೋದನ್ನ. ನೀನು ಅದನ್ನೆಲ್ಲ ಮನ್ಸ್ಕಾಕ ಬಿಡ, ಹೋಗು ಒಳಕ್ಕೆ.
ಹೌ ನಾನು ನನ್ನ ಫ್ರೆಂಡ್ಗೆಲ್ಲ ಹೇಳ್ಕೊಂಡವ್ನಿ, ಇನ್ನೇನು ತಲೆ ಕೆಡಿಸ್ಕೊಬೇಡ ಬಿಡು. ಅಯ್ಯೋ ದೇವ್ರ ಇಟ್ಟಂಗೆ ಆಯ್ತದೆ ಬಿಡ್ರಿ. ಹ್ಞೂ ಸರಿ. ಏನು ಮಂಜ ನಿಮ್ಮ ಅಪ್ಪ ಮಾತಾಡೋದು? ಮಂಡ್ಯದಿಂದ ಮಲ್ಲಿಗೆವನು ಮೈಸೂರು ಪಕ್ಕ ತಂದಿದಾರಂತೆ, ಯಾರಿಗೆ ಎಷ್ಟೆಷ್ಟು ಕೊಂಡೆ ಅಂತ ಕಿತ್ತಾಡ್ತಾರೆ, ಹೋಗಿ ಇಸ್ಕೋಕ್ ಜಲ್ದಿ. ಅಯ್ಯೋ ಮೈಸೂರು ಪಾಕ್ ಅಂದ ತಕ್ಷಣ ಹಂಗೆ ಕಿವಿ ಅರಳ್ಕೊಂಡ್ಬಿಡ್ತಾವೆ ಅಲ್ವಾ? ಅಯ್ಯೋ ನಿಮ್ ತಾತನು ಹಿಂಗೆ ಆಡ್ತಿದ್ದ, ಅದಕ್ಕೆ ಬೇಗ ಹೊಂಟದ ಹೋಗ ಪತ್ರ ಒಳ್ಳಿ ಬಾಯ್ಲಿ ನಾಯ್ಗಳು ಕೈತಾವೆ ಅನ್ನ ಹಾಕುವೆ. ಅಯ್ಯ ನೀನ ಇವನ್ ಒತ್ತಾಳಿನ ಸಂಜೆ ತಂಕ ಇದೇ ಆಗೋಯ್ತು. ಕೆಲ್ಸಕ್ ಬತ್ತಿ ಅಂತ ಕಾಸು ಇಸ್ಕತಾನೆ, ಕುಡ್ಕೊಂಡು ಬಿತ್ಕತಾನೆ. ಇವನ್ ಮನಾಳಾಗ ಇವನ್ಗೆ ಯಾವಾಗ ಬುದ್ಧಿ ಬಂದದೋ ಏನೋ. ಇದಾಕ್ಲತಿ ಬಾ, ಅಟ್ಟಿ ತಗೆ ಬಂದ್ಬಿಟ್ಟಿದೆ, ಕುಡಿಕ್ ಯಾರು ಕಾಸ್ಕೊಂಡಿಲ್ವೇನೋ. ನನ್ನ ಮಗನ ಇದೇ ಆಗೋಯ್ತು ನಿಂದು. ನನ್ ಮೇಲೆ ಯಾಕೆ ಕೋಪ ಮಾಡ್ಕೊತೀಯ ಬಸು? ನೋಡು ನನ್ನ ಹತ್ರ ದನಗಳಿದ್ವಲ್ಲ, ಅದನ್ನ ಮಾರಾಕ್ಬಿಟ್ಟಿದೀನಿ 20,000. ಅದೇ ತಗೋ. ಏನು ದನಗಳು ಮಾರ್ಬಿಟ್ಟಿಯಾ? ನಿಜವಾಗ್ಲೂ ಮಾರ್ಬಿಟ್ಟಿಲ್ಲ. ಸತ್ಯವಾಗ್ಲು ನನ್ನ ದನಗಳ ಮೇಲೆ ಅಣೆ. ನನ್ನ ಕಷ್ಟಕ್ಕೆ ನೀನಾಗಿದ್ಯಾ, ನಿನ್ನ ಕಷ್ಟಕ್ಕೆ ನಾನು ಆಗ್ಬಾರ್ದು ಬಸು. ತಗೋ ಮದುವೆ ಆದ್ಮೇಲೆ ನಿಧಾನ ಕೊಡು. ಇದನ್ನ ಮಾತ್ರ ಬಿಡ್ಬೇಡ, ಬಲ್ಗೈ ಹಿಡಿ. ನಾನೊಬ್ಬ ಕರ್ಣ, ನೀನೊಬ್ಬ ಕರ್ಣ, ನಮ್ಮಿಬ್ರು ಕರ್ಣ, ಅಂಬರೀಷ್ ಅಣ್ಣ, ಬರ್ರ. ಅದ್ ಕೇಳುದು ಕುಡುಕ ನೀಯತ್ತು ಅಂತ. ನನ್ ಮಗ ಪಂಚ ಕಟ್ಟಕ್ ಬರ್ಲಿಲ್ಲ, ಮದ್ವೆ ಆಗೋದ. ಕೊದ್ಲಿಲ್ಲ ಅಕ್ಕ, ನಾನ್ ಕತ್ತಿನ ಕೊದ್ಲ ಕೊತ್ತೀನಿ. ಎಲ್ರಿಲ್ಲ ನಿಮ್ಗ ಸೊಪ್ಪಾಗ ಬರ್ತೀನಿ ಅಂತ ಮಧ್ಯಾಹ್ನ ಹೋದ್ನಲ್ಲ, ಇನ್ನೂ ಬಂದಿಲ್ವ ಬಟ್ಟಿ ಮಗ? ಆಹಾ ಅಲ್ಲಿ ನೋಡ್ರಲ್ಲ, ಈಗ ಬತ್ತ ನಿಧಾನ ಕಲ್ಲಾಡಿಸ್ಕೊಂಡು ಕೆಲಸ ಮಾಡ್ಬೇಕೈತೆ ಅಂತ. ಮಕ್ಕಳ ಹರಕತ್ ಕಿತ್ಬಾರ್ದ, ಸಂಜೆಗಳು ಹೆಂಗವೆ ಗೊತ್ತಾ? ಮೈಕೈ ಎಲ್ಲ ಕಡಿತಾವೆ. ಬೇಗ ಬೇಗ ಫೋನ್ ಇಲ್ಲ ಕೂತದೆ ಅಲ್ಲಿ ಹೆಂಗ್ ನೀರ್ ಹಾಕ್ತಾರೆ ಬರಕ್ಕೆ? ಸರಿ ಸರಿ ಬೇಗ ಬಂದ್ಬಿಡಮ್ಮಿ. ಏ ಮಾದೇವಿ ಇನ್ನು ಬರ್ದಾಗ ಏನೇ ಮಾಡ್ತಿದ್ಯಾ? ಹೂಕಣಕ್ಕ ಬೀಗ ಹಾಕ್ತಿದ್ದೀನಿ, ಬತ್ತೀನಿ ನಡಿ. ಬಾ ಬಿರ್ರೆ ಅವ್ವಾ ಬಾವ ಮನೆ ತಾವಕ್ಕೆ ನಮ್ಮ ಪುಟ್ಟಿಗೆ ನೀರು ಹಾಕ್ತಿದ್ವಿ. ಇಬ್ರು ಬಂದ್ಬಿಟ್ಟಿದೀರ ಅಲ್ಲಿ ಅಲಕ್ಕನವ್ವ, ನೀನೇ ತಲೆ ಕಟ್ಕೊತಾ ಇದೀಯಲ್ಲ, ನಮ್ಮ ಪುಟ್ಟಿಗೆ ತಲೆ ಕಿದರು ಬಾವ. ಅಕ್ಕ ಎಣ್ಣೆ ನೀರು ಹಾಕ್ತೀವಿ ಬಾಕ. ಸರಿ ಕಣವ್ವ ಬತ್ತಿ. ಹಾ ಬ್ಯಾಗ್ ಬಂದ್ಬಿಡು. ಎಲ್ಲಾರ್ಗು ಹೇಳಿದೆ ಕರ್ಬಿಡು ಬರ್ತಾಯಿನಿ. ನಿನ್ ಮಗನ್ ಬರೋಳು ಹಂಗೆ ಈಚ್ಗ. ಹಲೋ ಹಲೋ ಎಲ್ಲರ ಇದ್ರಿ? ಗಂಡನ್ ಕಡೆ ಬರೋ ಟೈಮ್ ಆಯ್ತು, ಕರ್ಲ ಬರ್ಲ ಬೇಗ ಬತ್ತ ಹಂಗೆ ಸುಬ್ಬನ್ ಕರ್ಕ ಬನ್ನಿ. ಮಗ ನೀನ್ ಬಾವನ್ ಫೋನ್ ಮಾಡ್ಬಿಟ್ಟು ಎಲ್ಲ ಹೊರಟಿದ್ರ ಅಂತ ಕೇಳೋ. ಹೊರಟಿದ್ರಂತೆ ಕಣಪ್ಪ.
ಏನೋ ಬರ್ತಾರೆ. ಸರಿ. ಏ ಶೋಭಾನಿ ಪದ ಬಹಳ ಪಸಂದ ಕಾಣ್ತಾರೆ. ಏ ಅಕ್ಕಗೆ ಅಕ್ಕಿ ಇಡ್ರವ್ವ ಸರಿಯಾಗಿ, ಸರಿ ಕಟ್ಟಿರವ್ವ, ಹೆಣ್ಣು ಚಂದಾಗಿ ಬಾಳ್ಬೇಕು ಮುಂದೆ, ಹಂಗೆ ಬೇಡ್ಕೊಳ್ಳಿ. ಭತ್ತ ಕುಟ್ಬೇಕು ಸರಿ, ಕುಟ್ರವ ಒಟ್ಬಿಡ್ಲಿ. ಹಾಂ ಅರ್ಶಿನ ಸರಿಯಾಗಿ ಹಚ್ಚಿ, ಆ ಕಡೆ ಕೈಗೆ ಹಚ್ಕೊಂಡು ಕಾಲಿಗೆ. ಹಾಂ ಅಲ್ಲಿ ಫಸ್ಟು ಅಲ್ಲಿಗೆ ಹಚ್ಚಿ, ಆಮೇಲೆ ಕಾಲಿಗೆ ಕೆನ್ನೆಗೆ ಮುಖಕ್ಕೆ ಚೆನ್ನಾಗಿ ಹಚ್ಚಿರವ. ನೋಡಿದ್ರ ದೀಪ ಹೆಂಗ್ ಬೆಳಗ್ತಾರೆ ಅಂತ, ಒಳ್ಳೇದಾಗ್ಲಿ ನಮ್ಮ ಮುಖಿಗೆ ಅಷ್ಟೇ ಸಾಕು. ಹೋದ್ಮನೆ ದೀಪ ಹಿಂಗೆ ಚೆನ್ನಾಗಿ ಬೆಳಗವ. ಹಾ ನೋಡುವ ಹೆಂಗಂತಾಳೆ ಈಗ. ನಿಮ್ಮ ಅಬ್ಬೇರೆ ಬಂದ್ಬಿಟ್ಟ, ಅದು ಏನು ಕಥೆಯೋ, ಎಣ್ಣೆ ಸಿಕ್ದಂಗೆ. ಅವ್ವ ಎಂಪ ಬಂದ್ರೆ ನಡ್ರಿ, ವಾ ಜನ ಉಂಟಿಸ್ರಿ. ಆಯ್ತು ಮಾಡ್ರ ಮೇಲೆ ಜಲ್ ಜಲ್ದಿ ನಡ್ರಲ್ಲ ಹೋಗೋದ. ಗುರು ಇವೈದೊಂದು ಒಂದು ಎಣ್ಣೆ ಅರೇಂಜ್ಮೆಂಟ್ ಇಲ್ಲ, ಏನಿಲ್ಲ, ಸುಮ್ಮನೆ ಇದಕ್ಕೆ ಏನೆಲ್ಲ ಮಾಡ್ತಿದ್ಯಾ ಹಿಂಗೆ ಕೂತ್ಕೊಂಡು? ಅದಕ್ಕೆ ಕಾಯ್ತಾ ಕೂತ್ಕೊಂಡು ಎರಡು ದಿನ ಮುಂಚೆನೆ ಹೇಳಿದ್ದೀನಿ ಬೇಗ ಬರ್ಬೇಕಲ್ಲ. ಇರಲ್ಲ ಟೆಂಪೋ ಬಂದದ, ಬರ್ತೀನಿ 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 ಬಂದ ಬಂದ್ರವ ಟೆಂಪೋ ಬಂದದೆ, ರಾಮ ಮಂದಿರ ನಿಂತದೆ, ಬನ್ನಿ ನಡೀದೆ ಜಲ್ದಿ. ಟೆಂಪೋ ಬರ್ತದ, ಬನ್ನಿ ಬನ್ನಿ. ಅಕ್ಕ ರತ್ನಕ್ಕ ನಮ್ಮ ಮೈಂದ್ರ ಮದ್ವೆ ಬನ್ನಿ. ಗಂಡು ಕಡೆ ಬಂದು ಕಂಡ್ರವಾ? ಏ ಆತಕ ಬನ್ನಿ, ಎಲ್ಲ ಬಿರ್ಬಿರ್ನೆ ಆತಕ ಬರ್ರೆ. ಆರ್ತಿ ಆಯ್ತವಾ? ಗಂಡು ಬಂದೈತೆ. ಅಲ್ಲೇ ಕಾಸು ಹಚ್ಕೊಳ್ಳಿ, ಹಂಗೆ ಆರ್ತಿ ಮಾಡ್ಬಾರ್ದು. ಹಾಂ ಎಲ್ಲ ಆಯ್ತಿಲ್ಲ, ಆರ್ತಿ ಮಾಡ್ಬಾರ್ದು, ಪರವಾಗಿಲ್ಲ. ಎಲ್ಲ ಇವನು ಸತೀಶ ಬಂದೇನ್ರಲ್ಲ ಮಾಡ್ತಾ ಇದ್ರ ಇಲ್ಲಿ ಇವನ್ಗೆ ಕಾಯ್ತಾವಿ ಕಣಪ್ಪ. ನಮಸ್ಕಾರ ಕಣ. ಎಲ್ಲ ನಿನ್ನೆ ಹತ್ರನೇ ಕಳ್ಸಿಲ್ಲ ತರಕ್ಕೆ, ಸುಮ್ಮಿರ್ಲ. ಹೋಗು, ನನ್ಗೆ ಹೊಟ್ಟೆ ಸಿಗ್ತದೆ, ಹೋಗು ಊಟ ಇರ್ಲ ಇರ್ಲ ಬಲ್ಲ ಬತ್ತಿರ್ಲ. ಇದ್ಯಾಕಣ ಇಷ್ಟೊತ್ತು ಎಲ್ಲಿಗ್ಲ ಹೋಗೋದು ತಜಿತ? ಲವ್ ನಮ್ಮ ಮಾವು ಒಂದು ಪಂಸೆ ತೋಟ ಐತೆ ಅಂತೆ, ಹೋಗ್ರಲ್ಲ ಅಲ್ಲಿಗೆ. ಬರ ಬಡ್ಡಿದೆ ಅಲ್ಲೇ ಹೋಗು ಮಾ, ಈ ಕಡೆ ಕುತ್ಕೊಂಡ ಮೇಲೆ ಗೊತ್ತಾದದೆ. ಲವ್ ಹುಷಾರು ಕಂಡ್ರಲ್ಲ, ಕಚ್ಚಾಡ್ಬೇಡಿ. ಏನೇನ್ ಮಾಡ್ಕೊಂಡಾರೋ ಇವ್ರಂತ. ಸತೀಶ ಮದ್ವೆ ಆಗಿ ತಗೊಳ್ಳ ಅಲ್ಲೇ ಐತಲ್ಲ, ತಗೊಳ್ರಲ್ಲ ಇರಲ್ಲ ಸ್ವಲ್ಪ ಎರಡಕ್ಕೆ ಹೋಗ್ಬಿಟ್ಟಿರಿ. ಅಯ್ಯೋ ಬಿಟ್ಟಿದೆ ಅಷ್ಟೊತ್ತಿನ ಹೊಟ್ಟೆ ಎಸಿ ಹೊಟ್ಟೆ ಎಸಿ ಅಂದ್ಬಿಟ್ಟು ಇವಾಗ ಎರಡಕ್ಕೋಬೇಕಾ? ಸರಿ ನಾನು ಬರ್ತೀನಿ. ನೀನು ಹೋಗ್ಬೇಕಂತ ಹೇಳೋ ಬಿಟ್ಟಿದೆ, ಹೋಗಿದ್ದು ಹೊರಗೋ.
ಬೇಕಾದ್ರೆ ಎಲ್ಲ ಮಾಡ್ಬಿಟ್ಟು ತಂದು ಕೊಡ್ತೀನಿ ತಿನ್ನು ಅಂತೆ. ಲೋಟ ಕೊಡು ಬಾಯ್. ಕ್ಯಾ ಬಾಯ್, ನಮ್ದಕ್ಕೆ ನೀರೇ ತಂದಿಲ್ಲ? ಬಾ ದಾರಿ ತೋರಿಸ್ತಾರೆ, ನಮ್ಗೇನು ಇಲ್ವಾ? ಇಲ್ಲೇ ನೀರಿಲ್ದೆ ಪರದಾಡ್ತಾ ಇದ್ದೀವಿ. ಇವನಪ್ಪ ಜಾಗ್ರಲ್ಲ, ಮಂಡ್ಯದಲ್ಲೇ ನೀರು ಬರವ. ನೆಮ್ಮದಿ ಆಯ್ತು ಕಣಪ್ಪ, ಹೋಗಿದ್ದು ನಾವೇ ತೊಳೆಯಕ್ ನೀರಿಲ್ದೆ ಅಡ್ಜಸ್ಟ್ ಮಾಡ್ಕೊ ಬಂದಿವಿ. ಇವನೇ ತಂದನ್ಲ ನೀರಾ? ಲವ್, ಅವ್ರ ಬಗ್ಗೆ ನಿಂಗೇನ್ ಗೊತ್ತು ಇರೋ? ಕಾವೇರಮ್ಮ ಈ ಗುಂಡಿಲ್ಲೇ ಇದೆಯಲ್ಲಮ್ಮ. ಎಲ್ಲ ಇಳಿಸು. ಒಳ್ಳೆ ಎಣ್ಣೆ ಕಂಡ್ರಲ್ಲ, ಸ್ವರ್ಗ ಸಿಕ್ಕಂಗೆ ಐತೈತೆ. ಒಳ್ಳೆ ಮಿಕ್ಸ್ ಹೊಡೆದವ್ರೆ ಎಂತಂದ್ಲ. ಅಲ್ಲ, ನಾವೇ ಅಡ್ಜಸ್ಟ್ ಮಾಡ್ಕೊ ಬಂದ್ವಿ ತೊಳೆಯಕ್ಕಿಲ್ದೆ. ನೀನೆಲ್ಲಿ ತಂದೆ ನೀರನ್ನ? ಯಾರ ಕಟ್ಟೆಲ್ಲಿ ಎಷ್ಟು ಬೇಕು ನೀರು? ಅಯ್ಯಯ್ಯೋ ಲೋ, ನಾವು ಅಲ್ಲೇ ಕಂಡ್ರೆ ತೊಳೆದಿತ್ತು ಅಣ್ಣ. ನನ್ನ ಮಗ ಮದ್ವೆಗೆ ಬಂದವ್ರಿಗೆ ಹಣ್ಣು ತೊಳೆ ನೀರು ಕೊಟ್ಬಿಟ್ನಲ್ಲೋ. ಮಕ್ಕೆ ಅವನಿಗೆ
ಮಂಗಲ್ಯದಾನಿ ಆಗ್ಲಿ. ಗಟ್ಟಿ ಮೇಳ ಗಟ್ಟಿ ಮೇಳ. ಓ ಮಂಗಲ್ಯಂ ತಂದು ನಾನೇನ ಮನ ಜೀವನ ಹೇಳ. ಅರ್ಶನ ಹಾಕಿ ಕೈ ಮುಗಿ ಕಾಲಿಗೆ ಪೂಜೆ ಮಾಡಪ್ಪ. ವಾದ್ಯ ಮಳುಗಲಿ, ವಾದ್ಯ ನಿಲ್ಲಿಸ್ಬೇಡಿ, ಬರ್ತಾ ಇರಲಿ. ಸಪ್ತಪದಿ ಸಪ್ತಪದಿ ತುಂಬಿದೆ. ಎಲ್ಲ ಬನ್ನಿ ಹುಡುಗಿನ ಅಪ್ಪ ಅಮ್ಮ ಬನ್ನಿ ಬನ್ನಿ ಬನ್ನಿ. ದೊಡ್ಡ ಬಳಗವರು ಹುಡುಗಿನ ಅಪ್ಪ ಅಮ್ಮನ ಕರೀರಿ ದಾರಿ ಹಿಡಿಯೋಕೆ. ಕರ್ತನ ಸಪ್ಪಂತ ಕಿತ್ತಲ ಮಗಲ ಮಂಜ ಹೋಗಿ ಅದು ಯಾವ ಕರ್ತನ ಸಪ್ಪಿಸ್ತು ಅಲ್ಲಿ ಅನ್ನ ಸಿಗ್ತದ್ರೆ ಅಂತ ನೋಡಿ ಹೋಗಿ. ಆ ಕಡೆ ಮಕ್ಕಳಿಂದ ಊಟ ಕೊಡ್ತಿದ್ದ ವ್ಯವಸ್ಥೆ ಮಾಡ್ತಿದ್ದೆ. ಹಾಂ ಅನ್ನೆಲ್ಲ ಹಂಗೆ ಕಿರ್ಕಿ ಕಿರ್ಕಿ ಕೊಡಿ. ಎಲ್ಲ ಬರ್ತಾವ್ರ ಆ ಕಡೆ ಕುಂಡಿಸೋದೆ ಅವ್ರ ಚಕ್ರಿ ಮೇಲೆಲ್ಲ ಕುಂಡಿಸೋ ಸಮಯ ಚಕ್ರಿ ಮೇಲೆ ಆ ಚಕ್ರಿ ಮೇಲೆಲ್ಲ ಕುಂಡಿಸೋದೆ ಆ ಕಡೆ ಗಂಡಿನ ಕಡೆ ಮೈ ಬೇರೆಸೋರೆಲ್ಲ ಬರ್ತಾರಪ್ಪ. ಏನಣ್ಣ ಹೆಸರು ನಿಂಗಣ್ಣ? ಎಷ್ಟು? 10 ರೂಪಾಯಿ ಸರಿ ಬಿಡು. ಏನು ಚಿತ್ರಜಣ 50 ಹಾಕ್ತಾ ಇದ್ದೀನಿ ನೀನು? ಕಾಳೇಗೌಡರು ಅಷ್ಟು ಕಷ್ಟಪಟ್ಟು ಮದುವೆ ಮಾಡ್ತಾವ್ರೆ ಅಣ್ಣ. ಮೈಸೂರಲ್ಲಿ ಇದ್ಕೊಂಡು 20 ರೂಪಾಯಿ ಹಾಕ್ತಿಯಲ್ಲ ನೀನು ಅನ್ಬೇಕೌಡ್ರು. ಓಹೋ ಓಹೋ ಅಣ್ಣ, ದೇವ್ರು ನೀವು ಚೆನ್ನಾಗಿಟ್ಟಿ ಹೋಗೋಣ. ಉದ್ಧಾರ ಆದರು ಅಣ್ಣ. ಸಾಹುಕಾರ ನೀನು, ನೀನೆಲ್ಲ 100 ರೂಪಾಯಿಗೆ 0 ಸೇರಿಸ್ಕೊಡ್ಬೇಕು. ನೀನು ಇಬ್ರು ಸ್ನೇಹಿತರು ಸರಿಯಾಗಿದ್ದೀರಿ ಬಿಡಿ. ಬೋರೇಗೌಡ್ರು ಬಾರಿ ಕಷ್ಟ ಮದುವೆ ಮಾಡವ್ರೆ, ಬರೀ 2,000 ರೂಪಾಯಿನ. ಇನ್ಯಾರ ಇದ್ದೀರಪ್ಪ ಮೈ ಕೊಡೋರು? ಬರೇಗೌಡ್ರೆ ಇದೆಲ್ಲ ಇದ್ದುದ್ದೆ ಮಳೆ ನೀ ಬರೋ ಕಾಲ ಬನ್ನಿ ಕಳ್ಸ್ಕೊಡ್ ಬನ್ನಿ. ಯಾಕೆ ಹೋಲ್ತಿ ಮಗ? ಬಾತಾಯಿ ಬಾತಾಯಿ ಯಾವತ್ತಿದ್ರು ಹೋಗ್ಲೇಬೇಕು ಅವಾಗ ಬಂದು ನೋಡ್ಕೊತೀನಿ. ಎಣ್ಣೆ ಹುಟ್ಟಿದ ಮೇಲೆ ಗಂಡನ ಮನೆಗೆ ಹೋಗ್ಲೇಬೇಕು. ಅಳ್ಬೇಡ ಮಗಳ. ನೀವೇ ಬನ್ನಿ ಮಾಡಿ ಕಳ್ಸ್ಕೊಡಿ. ಯಾಕೆ ಹಿಂಗೆ ಆಗ್ತಾ ಇದ್ದಾರೆ?
ಕೀರ್ತಿ ಕೂಡವ ನೀನು ಹಚ್ಚಿಕಟ್ಟಾಗ ಹೋಗ್ಬಾಳಪ್ಪ ನೀನು. ಇಲ್ಲಿ ತನಕ ನನ್ನ ಮಗಳ ಸಾಕಿದ್ದಿ, ಇನ್ ಮುಂದೆ ನಿಮ್ ಮಗಳು ಅಂತ ತಿಳ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ ಕೂಡ. ನೀನು ಬಪ್ಪ ಈ ಕಡೆ ಇಲ್ಲಿ ತನಕ ನಮ್ಮ ಮಗ ಆಗಿದ್ದ, ಮುಂದೆ ನಿಮ್ಮ ಮಗ ಅಂತ ತಿಳ್ಕೊಳ್ಳಿ ಬೀಗ್ರೆ. ಬರ್ತೀವಿ ಬರ್ತೀವಿ. ಅಳ್ಬಡ ಬಿಡವ ನಾವೆಲ್ಲ ಇಲ್ವಾ? ಯಾಕಂದತಿಯ ಒಳ್ಳೆ ಮನಸ್ಸಿಂದ ದೀಪ ಹಚ್ಚದ ಮನೆ ಬೆಳಕಾಗ್ಲಿ. ಹಿಂಗಾಕಿದೆ ಸಾಂಗ, ನೀನು ಸರಿ ಹಾಕ ಬಿಡು. ಇನ್ನೇನೆ ಇವತ್ತು ಬೀಗ್ರ ಊಟ, ರಾತ್ರಿಗೆ ಫಸ್ಟ್ ನೈಟ್. ಕೇಳಿಸ್ಕೊಳ್ಳಿ ಬಿಡು, ಅವ್ರೇನ್ ಮಾಡ್ದಿರದ? ಹುಡುಗಿ ಮನೆ ಟೆಂಪ ಬಂತು. ಓ ಬಿಗ್ರೆ ಈಗ ಬಂದ್ರ? ಈಗ ಬಂದಾಗ ಬರೀ ಬಿಗ್ರೆ, ನೀನ್ ಬರೀ ಒಂದೇ ಒಂದ್ ಟೆಂಪ ಜನ ಬಂದ್ರಂಗದ? ನಮ್ಮೂರ್ಲಿ ಇವತ್ತು ಒಂದ್ ಎರಡು ಕಾರ್ಯ ಇತ್ತು ಬಿಗ್ರೆ,
ಎಲ್ಲ ಆ ಕಡೆ ಸ್ವಲ್ಪ ಹೋಗೋರ ಅದಕ್ಕೆ ಒಂದು ಟೆಂಪ ಬಂದಿದ್ದೀವಿ. ಮಗ ಪರ್ವತಿ ನಿಮ್ಮ ಅಪ್ಪ ಬಂದಿದ್ದ ಪೋ ಇವಾಗ ಬಂದ್ರ ಚೆನ್ನಾಗಿದ್ಯಾ? ಎಲ್ರು ಬಂದವ್ರಪ್ಪ ಬಂದವ್ರಕ್ಕ ನಾವೆಲ್ಲ ಅಪ್ಪ ಅವ್ವ ಅಣ್ಣ ಇರ್ಲಿ ಎಲ್ಲ ಬಂದವ್ರ ಸಾಮ್ಯಾನಂದ ಹತ್ರ ಅವ್ರ ನೀ ಚೆನ್ನಾಗಿದ್ದೇವಾ? ಹೆಂಗು ಸಾಮ್ಯಾನಂತಕ್ಕೆ ಹೋಯ್ತೀವಲ್ಲ ನಡೆಯವಾ ಹೋಗ್ಮ ಲೇ ಎಲ್ಲಾರು ನಾವು ಸಾಮ್ಯಾನಂತ ಕರ್ಕೊಂಬರೇ. ಈಗ ಬಂದ್ರ ಬಂದು ಊಟ ಕೂತ್ಕೊಳ್ಳಿ. ಬಂದು ಬಡ್ಸ್ರು ನಾವು ಮಂಡ್ಯದವ್ರೆ ಕಣ, ನಮ್ಗು ಭಾಷೆಗಳು ಬರ್ತವೆ ಇವೆಲ್ಲ ಆಡಕ್ಕೆ. ಗುರು ದೊಡ್ಡವ್ರ ಚಿಕ್ಕ ನೋಡ್ಕೊಂಡ್ ಮಾತಾಡು, ಅವ್ರ ಹುಡುಗಿ ಮಾವ್ ಆಗ್ಬೇಕು. ಮಾವಾದ್ರೆ ಏಯ್ ಇದಕ್ಕೆ ಮಗ ಏನಾಯ್ತೋಸ್ಕರ ಇಷ್ಟೊಂದು ಕಚ್ಚಾಡ್ತವೆ ಇವು. ಏಯ್ ಎಲ್ಲಾಯ್ತು ಅವನ್ಲ ಅವನು ಏನ್ ಗುರು ಇಷ್ಟೊಂದು ಗಂಟ್ಲು ಜೋರ್ ಮಾಡ್ತಾ ಇದೀಯ? ಅವ್ರು ನಮ್ಮ ಮಾವನ ಆಗ್ಬೇಕು ಕಣ. ಆದ್ರೆ ಗುರು ನಾವೇನ್ ಮನ್ಸಲ್ವೇ ಗುರು, ಅಯ್ಯೋ ನಮ್ಗೂ ತೋರ್ಸ್ತೀವಪ್ಪ. ಗುರು ಸರಿಯಾಗಿ ಮಾತಾಡು, ಮಾತಾಡಂತೆ ದೊಡ್ಡವ್ರು ಚಿಕ್ಕವರು ಅಂತ ಹೇಳ್ಕೊಂಡು ಮಾಂಸ ಕಚ್ಚಾಡ್ತಾಕಣಪ್ಪ ನೀನೊಬ್ಬ ಹೇಳಿ ಬಾ ಮತ್ತ ಅವ್ನ್ಗೆ ನಮ್ಮವ್ರಿಗೆ ಹೆಂಗ್ ಮಾಡಿದ್ರೆ ಊರಲ್ಲ ಬಂದಿದ್ದೇವ ನಾವು. ಏನಿಲ್ಲ ಅದು ನಿಮ್ದು ಒತ್ತ ಬಂತವಲ್ಲ. ಏ ಮಂಜ ಏನಿಲ್ಲ ಇದು ಒತ್ತ ಬಂತ ಬಂದಿದವ. ಹಾ ಆಯ್ತು ಹಾಕ್ಸ್ಕೊಳ, ಏನೋ ಒಂದು ಅಡ್ಜಸ್ಟ್ ಮಾಡ್ಕ ಹಾಕೊಡು ಮಗ. ಏಯ್ ಕೂತಿಲ್ಲ ಕೇಳಕ, ಊಟ ಮಾಡಿ ನಿಮ್ಗೋಸ್ಕರನೇ ಮಾಡಿರೋದಲ್ವಪ್ಪ, ಕೇಳಿ ಹಾಕ್ಸ್ಕೊ ಊಟ ಮಾಡ್ರಿ. ಮೊದ್ಲೇ ಹಾಕಿದ್ರೆ ಇದೆಲ್ಲ ಆಯ್ತಿತ್ತಲ್ಲ, ಹಾಕೊಡ್ಲಾ ಹಾಕೊಡ್ಲ. ಏಯ್ ಹಾಕ್ಸ್ಕೊಳ ನಾ ಮಾಡಿ ಮಾಡಿ ಅಣ್ಣ, ಏನಿಲ್ಲ ಮಾಡಿ ಹಾಕೊಡ್ಲ ಲವ್ ಕೆಲ್ಲರ್ ಹಾಕೊಡ್ಲ. ಕೂತ್ಕೊಂಡು ಲಾಡ್ ಬಾಯ್ ಮಣ್ಣಾಕ ಬಸ್ ಹೋಗೋಗ್ ಹೇಳ್ತಾ ಇದೆಯಲ್ಲ.
ಏನಪ್ಪ ಈ ಬರ್ದನ್ ಮದುವೆ ಮಾಡ್ಬಿಟ್ಟಲ್ಲಯ್ಯ ಎಲ್ಲ ನಿಮ್ಮಂತವ್ರ ಸಾಕಾರ ಚೆನ್ನಚಕ್ಕ ಚೆನ್ನಾಗಿದ್ಯಾ ನಿಮ್ಮ ಮಗಳೇ ಇಲ್ಲಿ ಓ ಗೌಡ್ರೆ ಸಾಮಾನ್ಯ ದುಡ್ಡು ಬಂದಿರಲಿಲ್ಲ ಸಂಜೆ ಹೊತ್ತು ರೆಡ್ಡಿ ತಗ ಬಾ ಕೊಡ್ತೀನಿ ಪಪ್ಪ ಹ್ಞೂ ಆಯ್ತು ಕೋಟಿ ಕೋಟಿ ಖರ್ಚು ಮಾಡಿ ಮಾಡಿದರು ಮದುವೆ ಸಾವಿರ ಖರ್ಚು ಮಾಡಿ ಮಾಡಿದರು ಮದುವೆ ಚಿರೋಟಿ ಲಾಡು ಬಡಿಸಿ ಮಾಡಿದರು ಮದುವೆ ಎಲ್ಲದಕ್ಕೂ ಮೀರಿ ಎರಡು ಸಂಬಂಧಗಳನ್ನು ಪ್ರೀತಿಯಿಂದ ಬೆಸೆಯುವುದೇ ಮದುವೆ ಒಬ್ಬ ಬಡ ರೈತ ಸರಳವಾಗಿ ಸುಂದರ ಸಂಬಂಧಗಳೊಡನೆ ಪ್ರೀತಿಯಿಂದ ಮಾಡಿರುವುದೇ ನಮ್ಮ ಚಿತ್ರ ಈ ಮದುವೆ ಮಾಡಬೇಕು.